ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಅರ್ಪಿಸುವ ವಿಕಸನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಬೇಸಿಗೆ ರಜೆ ಪ್ರಾರಂಭ ಆಗಿದೆ, ಮಕ್ಕಳಿಗೆಲ್ಲ ಮಜವೋ ಮಜ. ಪೋಷಕರಿಗೆ ಆತಂಕ ಹೆಚ್ಚಾಗಿದೆ, ತಮ್ಮ ಮಕ್ಕಳು ಮುಂದೆ ಹೇಗೋಗ್ತಾರೆ, ಯಾಕಂದರೆ ಇದೀಗ ಕಾಂಪಿಟೇಷನ್ ವರ್ಲ್ಡ್ ಸ್ಟಾರ್ಟ್ ಆಗಿದೆ. ಎಲ್ಲೆಲ್ಲಿ ನೋಡಿದ್ರೂ ಕಾಂಪಿಟೇಷನ್ ಕಾಂಪಿಟೇಷನ್ ಕಾಂಪಿಟೇಷನ್, ಸ್ಪರ್ಧೆಯಲ್ಲಿ ಯಾರು ಉಳಿತಾರೋ ಅವರೇ ಗೆದ್ದ ಹಾಗೆ. ಹಾಗಾಗಿ ಮಕ್ಕಳು ಯಾವ ರೀತಿ ಓದಬೇಕು, ಅವರು ರ್ಯಾಂಕನ್ನು ಹೇಗೆ ಗಳಿಸಬೇಕು ಅನ್ನುವಂತಹ ಆತಂಕ ಪೋಷಕರಿಗೆ ಶುರುವಾಗಿದೆ. ಅದೇ ರೀತಿ ಮಕ್ಕಳಿಗೂ ಕೂಡ ಅಷ್ಟೇ ಸ್ಟ್ರೆಸ್ ಉಂಟಾಗ್ತಾ ಇದೆ. ಏನು ಓದಿದ್ರೂ ನೆನಪಿನಲ್ಲಿ ಉಳಿತಾ ಇಲ್ಲ, ಹೇಗೆ ಓದೋದು, ನನ್ನ ರ್ಯಾಂಕ್ ಹೇಗೆ ಬರೋದು, ನನ್ನ ಸಹಪಾಠಿಯೊಂದಿಗೆ ನಾನು ಹೇಗೆ ಸ್ಪರ್ಧೆ ಮಾಡೋದು, ಈ ಎಲ್ಲ ಗೊಂದಲಗಳಿಗೆ ಮಕ್ಕಳು ಗುರಿಯಾಗ್ತಾ ಇದ್ದಾರೆ. ಹಾಗಾದರೆ ಇವತ್ತಿನ ವಿಷಯದಲ್ಲಿ ಓದಿನ ವೈಜ್ಞಾನಿಕ ಸಲಹೆಗಳು, ಈ ವಿಷಯದ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ, ಹಾಗೆ ರ್ಯಾಂಕ್ ಗಳಿಸೋದು ಹೇಗೆ ಅನ್ನುವಂತಹ ವಿಷಯದ ಬಗ್ಗೆ ಮಾತಾಡೋದಕ್ಕೆ NLP ಪ್ರಾಕ್ಟೀಷನರ್ ಹಾಗೂ ಮಂಡ್ಯದ ಬ್ರೈಟ್ ಸಂಸ್ಥೆಯ ಮುಖ್ಯಸ್ಥರಾದ ರವಿಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇವೆ. ನಮಸ್ಕಾರ ಸರ್. ವೀಕ್ಷಕರೇ, ನಿಮಗೇನೇ ಸಮಸ್ಯೆ ಇದ್ದರೂ ನಿಮ್ಮ ಪ್ರಶ್ನೆಯನ್ನು ನಾವು TV ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಡಯಲ್ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ನಮ್ಮ ಸ್ವರ್ಣವಾಹಿನಿಯ ದೂರವಾಣಿ ಸಂಖ್ಯೆ 08232 4065555, 08232 4065555, ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಪರಿಹಾರವನ್ನು ನೀವು ತಗೋಬಹುದು. ಹಾಗೆ ನೀವು ಕರೆ ಮಾಡಬೇಕಾದ್ರೆ TV ವಾಲ್ಯೂಮ್ನ ಮ್ಯೂಟ್ ಮಾಡಿ ದಯವಿಟ್ಟು ನಿಮ್ಮ ಪ್ರಶ್ನೆಯನ್ನು ಕೇಳಬೇಕು. ಸರ್, ಮೊದಲಿಗೆ ನನ್ನ ಪ್ರಶ್ನೆ, ಎಲ್ಲ ಪೋಷಕರಲ್ಲೂ ಇದು ಸಾಮಾನ್ಯವಾಗಿ ಕಾಡುವಂತಹ ಪ್ರಶ್ನೆ, ನಮ್ಮ ಮಕ್ಕಳು ಉತ್ತಮ ರೀತಿಯಲ್ಲಿ ಮೇಲ್ಮಟ್ಟದಲ್ಲಿ ಇರಬೇಕು ಅಂತ. ಹಾಗಾಗಿ ರ್ಯಾಂಕ್ ಅನ್ನೋದು ಒಂದು ಪ್ರತಿಷ್ಠೆಯ ಸಂಕೇತ ಆಗಿಬಿಟ್ಟಿದೆ. ಈಗ ಏನು ಮಾಡೋಕ್ಕಾಗಲ್ಲ, ಈ ರ್ಯಾಂಕ್ ತೆಗೆದುಕೊಳ್ಳೋದಕ್ಕೆ ಮಕ್ಕಳು ಯಾವ್ಯಾವ ಸಿದ್ಧತೆಯನ್ನು ಮಾಡ್ಕೋಬೇಕು? ಖಂಡಿತ, ನೀವು ಹೇಳಿದಾಗೆ ಇವತ್ತು ಅದೊಂದು ರ್ಯಾಂಕ್ ತೆಗೆದುಕೊಳ್ಳೋದು ಅನ್ನೋದೊಂದು ಪ್ರತಿಷ್ಠೆಯ ವಿಷಯನೇ ಆಗಿಬಿಟ್ಟಿದೆ. ಸೊ ಯಾವುದೇ ವಿದ್ಯಾರ್ಥಿ ಖಂಡಿತವಾಗಿಯೂ ಸಹ ರ್ಯಾಂಕ್ ತೊಗೋಬೋದು, ಆದರೆ ಒಂದಷ್ಟು ಪ್ರಿಪ್ರೇಷನ್ಸ್ ಬೇಕು. ಏನು ಪ್ರಿಪ್ರೇಷನ್ಸ್ ಅಂತ ಹೇಳಿದ್ರೆ ಮಾನಸಿಕ ಸಿದ್ಧತೆ ಮುಖ್ಯ. ಈಗ ನಾವು ಪೋಷಕರಾಗಿ ಒಳ್ಳೆಯ ಶಾಲೆಗೆ ಅಥವಾ ಕಾಲೇಜಿಗೆ ನಾವು ಕಳಿಸುವಂಥ ಪ್ರಯತ್ನ ಮಾಡ್ತೇವೆ. ಶಾಲೆಯಲ್ಲಿ ಕಾಲೇಜಿನಲ್ಲಿ ಉತ್ತಮವಾದಂಥ ಶಿಕ್ಷಕರು ಇರ್ತಾರೆ, ಟೀಚರ್ಸ್ ಇರ್ತಾರೆ, ಅವರು ಕೂಡ ತಮ್ಮ ಏನು ಎಫಿಷಿಯನ್ಸಿ ಇದೆ ಎಫಿಷಿಯನ್ಸಿಗಿಂತ ಹೆಚ್ಚಿನ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಮಕ್ಕಳೇ ಮಾನಸಿಕವಾಗಿ ಸಿದ್ಧರಿಲ್ಲದಿದ್ದರೆ, ನಾನು ರ್ಯಾಂಕ್ ತೊಗೋಬೇಕು ಅನ್ನೋ ಕಾಳಜಿ, ನಾನು ರ್ಯಾಂಕ್ ತೊಗೋಬೇಕು ಅನ್ನೋ ಆಸಕ್ತಿ ಮಗುವಿನಲ್ಲೇ ಇಲ್ಲದಿದ್ದರೆ, ಆ ವಿದ್ಯಾರ್ಥಿಯಲ್ಲಿ ಇಲ್ಲದಿದ್ದರೆ ಯಾವುದೇ ಕಾರಣಕ್ಕೂ ರ್ಯಾಂಕ್ ತೆಗೆದುಕೊಳ್ಳಲು ಕಷ್ಟ ಆಗುತ್ತೆ. ಹಾಗಾದರೆ ಮಾನಸಿಕವಾಗಿ ಅವರು ಹೇಗೆ ಸಿದ್ಧತೆಯನ್ನು ಮಾಡ್ಕೋಬೇಕು? ಯೂಶ್ವಲಿ ಏನಾಗುತ್ತೆ, ಮಕ್ಕಳು ಪರೀಕ್ಷೆ ಬಗ್ಗೆ ಯೋಚನೆ ಮಾಡೋದೆ, ಅದು ರ್ಯಾಂಕ್ ಅಲ್ಲ ಪಾಸ್ ಆಗಬೇಕು ಅಂತ ಯೋಚನೆ ಮಾಡೋದೆ ಪರೀಕ್ಷೆಗಳ ಹತ್ತಿರ ಬಂದಾಗ. ಸೊ ಯಾರು ಪರೀಕ್ಷೆಯ ಹತ್ತಿರದಲ್ಲಿ ಈ ಥರದ ಪ್ರಯತ್ನ ಮಾಡ್ತಾರೋ ಖಂಡಿತ ರ್ಯಾಂಕ್ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಸಪೋಸ್ ಈಗ ನಾನು 9th standard ಪಾಸ್ ಆಗಿದ್ದೀನಿ, ಇನ್ನು ಮುಂದಿನ ವರ್ಷದಲ್ಲಿ SSLC ಬರೀಬೇಕು ಅಂತಿದ್ರೆ ನನ್ನ ಮಾನಸಿಕ ಸಿದ್ಧತೆ ಇವತ್ತಿನಿಂದ ಪ್ರಾರಂಭ ಆಗಬೇಕು. ಮಾನಸಿಕ ಸಿದ್ಧತೆ ಹೇಗೆ ಅಂತ ಹೇಳಿದ್ರೆ, ನಾನು 100ಕ್ಕೆ 100 ಅಂಕಗಳನ್ನ ತೆಗೆದುಕೊಳ್ತೀನಿ ಅನ್ನೋ ಅಚಲವಾದ ನಂಬಿಕೆಯೊಂದಿಗೆ ಯಾವ ರೀತಿ ಪ್ರಯತ್ನ ನಿರಂತರವಾಗಿ ವರ್ಷ ಪೂರ್ತಿ ಇರಬೇಕು ಅನ್ನೋ ಒಂದು ದೃಢವಾದಂಥ ಪ್ಲ್ಯಾನ್ ಆ ವಿದ್ಯಾರ್ಥಿಯ ಮುಂದೆ ಇರಬೇಕು. ಮತ್ತು ಚಾಚು ತಪ್ಪದೆ ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡೋದ್ರಿಂದ ಭಾಳ ಸುಲಭವಾಗಿ ರ್ಯಾಂಕನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಸಾಕಷ್ಟು ವೈಜ್ಞಾನಿಕ ಸಲಹೆಗಳು ಸಹ ಇದ್ದರೂ ಸಹ ಅದನ್ನು ಪಾಲಿಸೋದಕ್ಕೆ ಇವತ್ತು ವಿದ್ಯಾರ್ಥಿಗಳಿಗೆ ಆಗ್ತಿಲ್ಲ. ಸೊ ಯಾವ ವಿದ್ಯಾರ್ಥಿ ಒಂದು ನಿರ್ದಿಷ್ಟವಾದಂಥ ಗುರಿಯನ್ನು ಇಟ್ಕೊಂಡು ನಿರ್ದಿಷ್ಟವಾದಂಥ ಕಾಲಮಾನದಲ್ಲಿ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾರೋ ಅವರು ಖಂಡಿತವಾಗಿಯೂ ಯಾವುದೇ ಪರೀಕ್ಷೆಯಲ್ಲಿ ರ್ಯಾಂಕ್ ತೆಗೆದುಕೊಳ್ಳೋದಕ್ಕೆ ಭಾಳ ಸುಲಭ ಆಗುತ್ತೆ. ಆದರೆ ಮನಸ್ಥಿತಿಯನ್ನು ಅವರು ದೃಢವಾಗಿ ಇಟ್ಕೋಬೇಕು. ಮಾನಸಿಕ ಸಿದ್ಧತೆ ಅನ್ನೋದೇ ಎಲ್ಲ ಸಿದ್ಧತೆಗೆ ಮೂಲ ಬೇಸ್ಮೆಂಟ್ ಆಗಿರುತ್ತೆ. ನೋಡಿ, ಈಗ ನಾನೊಬ್ಬ ವ್ಯಕ್ತಿ, ನೀವು ನನ್ನನ್ನು ದೈಹಿಕವಾಗಿ ನೋಡ್ತಿದ್ದೀರಾ, ಆದರೆ ಇದು ಕೊನೆಯ ಅಂತ, ಅಂದರೆ ಈ ಫಿಸಿಕಲ್ ಲೆವೆಲ್ ಏನು ಹೇಳ್ತೀವಿ ಇದು ಕೊನೆಯ ಅಂತ. ಈ ದೈಹಿಕ ಹಂತದಕ್ಕೆ ಬರೋದಕ್ಕಿಂತ ಮುಂಚೆ ಇನ್ನು 3 ಬೇರೆ ಬೇರೆ ಹಂತದಲ್ಲಿ ಒಬ್ಬ ವ್ಯಕ್ತಿತ್ವ ಇರುತ್ತೆ. ಒಂದು ಸ್ಪಿರಿಚುವಲ್ ಲೆವೆಲಲ್ಲಿ, ಇನ್ನೊಂದು ಎಮೋಷ್ನಲ್ ಲೆವೆಲಲ್ಲಿ, ಇನ್ನೊಂದು ಸ್ಪಿರಿಚುವಲ್ ಎಮೋಷ್ನಲ್ ಮತ್ತು ಇದರ
ಫಿಸಿಕಲ್ ಲೆವೆಲಲ್ಲಿರುತ್ತೆ. ಸೊ ಈ ಮೂರು ಹಂತಗಳ ಪ್ರಭಾವ ಒಬ್ಬ ವ್ಯಕ್ತಿಯ ಮೇಲೆ ಆದಾಗ ಮಾತ್ರ ಅವನು ಫಿಸಿಕಲಿ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಎಮೋಷ್ನಲಿ ಒಬ್ಬ ವಿದ್ಯಾರ್ಥಿ ರ್ಯಾಂಕ್ ತೆಗೆದುಕೊಳ್ಳಿಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿದ್ರೆ ರ್ಯಾಂಕ್ ತೆಗೆದುಕೊಳ್ಳೋಕೆ ಕಷ್ಟ ಆಗುತ್ತೆ. ಒಬ್ಬ ವ್ಯಕ್ತಿ ಸ್ಪಿರಿಚುಯಲ್ ಲೆವೆಲಲ್ಲಿ ರ್ಯಾಂಕ್ ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಅಂತ ಹೇಳಿದ್ರೆ ರ್ಯಾಂಕ್ ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ ಈ ಎಲ್ಲ ಹಂತಗಳಲ್ಲೂ ಸಿದ್ಧತೆ ಇದ್ದರೆ ಮಾತ್ರ ಒಬ್ಬ ವ್ಯಕ್ತಿ ರ್ಯಾಂಕ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ. ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ, ಈ ಎಲ್ಲ ಮಾನಸಿಕ ಸಿದ್ಧತೆಗೆ ಟೀಚರ್ಸ್ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರ್ಬೋದು ಏನಾದರೂ ಮೋಟಿವೇಶನ್ ಅನ್ನೋದನ್ನು ಮಾಡಬಹುದಾ? ಖಂಡಿತ ಖಂಡಿತ ಮಾಡಬೇಕು ಮತ್ತು ಮಾಡಬಹುದು. ಆದರೆ ದೊಡ್ಡ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಪೋಷಕರಾಗಲಿ ಶಿಕ್ಷಕರಾಗಲಿ ಅವರು ಫಿಸಿಕಲ್ ಲೆವೆಲಿನ ಪ್ರಿಪ್ರೇಷನ್ ಬಗ್ಗೆ ಮಾತ್ರ ಕಾಳಜಿಯನ್ನು ಕೊಡ್ತಿದ್ದಾರೆ ಹೊರತಾಗಿ ಎಮೋಷ್ನಲ್ ಲೆವೆಲ್ಲಾಗಲಿ ಸ್ಪಿರಿಚುವಲ್ ಲೆವೆಲ್ಲಾಗಲಿ ಆ ಲೆವೆಲಲ್ಲಿ ಯಾವುದೇ ಥರದ ಪ್ರಯತ್ನ ಮಾಡ್ತಿಲ್ಲ. ನೀವು ಫಿಸಿಕಲ್ ಲೆವೆಲ್ ಪ್ರಿಪ್ರೇಷನ್ ಅಂದ್ರೇನು? ಒಳ್ಳೆ ಶಾಲೆಗೆ ಕಳಿಸೋದು, ಒಳ್ಳೆ ಯೂನಿಫಾರ್ಮ್ ಕೊಡಿಸೋದು, ಶೂಗಳನ್ನು ಕೊಡಿಸೋದು, ಪುಸ್ತಕಗಳನ್ನು ಕೊಡಿಸೋದು, ಟ್ಯೂಷನ್ಸ್ಗೆ ಹಾಕ್ಸೋದು. ಸೊ ಇದೆಲ್ಲ ಓಕೆ, ಫಿಸಿಕಲಿ ಯಾರು ಬೇಕಾದರೂ ಮಾಡ್ಬೋದು. ನೀನು ರ್ಯಾಂಕ್ ತೊಗೋಬೇಕು ಅಂತ ಮಗುವಿಗೆ ಹೇಳೋದು ಇದೆಲ್ಲ ಸರಿ. ಆದರೆ ನೀವು ಏನೇ ಮೂಲಭೂತ ಸೌಕರ್ಯವನ್ನು ಕೊಟ್ಟರು, ದೈಹಿಕವಾಗಿ ಮಗುವನ್ನು ಸಿದ್ಧತೆ ಮಾಡಿಟ್ಟರು, ಮಗುವಿನ ಮನಸ್ಸಿನಲ್ಲಿ ನಾನು ರ್ಯಾಂಕ್ ತೊಗೋಬೇಕು ಅಂತ ಬರಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಸಂದರ್ಭದಲ್ಲೂ ಮಗು ರ್ಯಾಂಕ್ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಸೊ ಪೋಷಕರ ಅತಿ ಮುಖ್ಯ ಜವಾಬ್ದಾರಿ ಏನಾಗುತ್ತೆ ಅಂತ ಹೇಳಿದ್ರೆ ಮಗುವನ್ನ ಕೇವಲ ದೈಹಿಕವಾಗಿ ಮಾತ್ರ ಸಿದ್ಧತೆ ಮಾಡೋದಲ್ಲ, ಮಾನಸಿಕವಾಗಿಯೂ ಸಿದ್ಧತೆ ಮಾಡಬೇಕು. ಮಾನಸಿಕವಾಗಿ ಅಂದರೆ ಎಸ್ಪೆಷಲಿ ಎಮೋಷ್ನಲಿ ಅವ್ರಿಗೆ ಸ್ಟ್ರಾಂಗ್ ಫೀಲಿಂಗ್ಸ್ಗಳನ್ನು ಕೊಡಬೇಕು, ಸ್ಟ್ರಾಂಗ್ ಡಿಸೈರ್ಗಳನ್ನು ಕೊಡಬೇಕು. ಈಗ ಯೂಶಲಿ ಏನಾಗುತ್ತೆ, ಇದಕ್ಕೆ ನಾನು ನಿಮಗೊಂದು ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಪೋಷಕರು ಮಕ್ಕಳ ಜೊತೆ ಕಾನ್ವರ್ಸೇಷನ್ ಮಾಡಬೇಕಾದ್ರೆ ಭಾಳ ಸುಲಭವಾಗಿ ಎಂಡ್ ಮಾಡಿಬಿಡ್ತಾರೆ. ಏನಂತ ಹೇಳಿದ್ರೆ ನೀನು SSLC ಪಾಸ್ ಮಾಡಬೇಕು, ಪಾಸ್ ಮಾಡಿದ ನಂತರ ಇಂಜಿನಿಯರಿಂಗ್ ಹೋಗಬೇಕು ಅಥವಾ ಮೆಡಿಕಲ್ಗೆ ಹೋಗಬೇಕು ಅಂತ ಹೇಳ್ತಾರೆ. ಒಂದು ಕಾಲ್ ಇದೆ. ಹಲೋ ಹಲೋ ಹೇಳಿ. ಹಲೋ ಮೇಡಮ್, ನಾವು ಚಂದನ್ ಅಂತ. ಚಂದನ್ ಅಂತ ಎಲ್ಲಿಂದ ಮಾತಾಡ್ತಿರೋದು ಚಂದನ್? ಮೇಡಮ್ ಮಂಡ್ಯ ಕೊಪ್ಪಳಿಂದ. ಮೇಡಮ್ ಮಂಡ್ಯ ಅಂತ. ಹಾ ಹೇಳಿ ಚಂದನ್, ನಿಮ್ಮ ಸಮಸ್ಯೆ ಏನು? ಮೇಡಮ್ ಅಂದ್ರೆ ಇತ್ತೀಚೆಗೆ ನನಗೆ ಲಾಸ್ಟ್ ಕ್ಲಾಸ್, ಈಗ ನಾನು ಬಿ ಮಾಡ್ತಿರೋದು. ಓಕೆ. ನನಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಇವಾಗ ಹೆಂಗ ಆಗ್ತಿದೆ ಅಂದ್ರೆ ಸ್ವಲ್ಪ ಓದಿದ್ದು ಹೆಂಗೋ ಈಗ ಇವತ್ತು ಕರೆಕ್ಟ್ ಆಗಿರುತ್ತೆ, ನಾಳೆ ಆಗೋ ಸುಕ್ಕೆ ಸ್ವಲ್ಪ ಮರ್ತೋಗೋದು, ಆ ತರ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಿದೆ. ಅಂದ್ರೆ ಇದು ನಾನು ಹೇಗೆ ಸರಿಪಡಿಸ್ಕೋಬಹುದು ಅಂತ. ಓಕೆ, ಈಗ ನಿಮ್ಮ ಪ್ರಶ್ನೆ ಮೆಮೊರಿ ಮೇಲಿದೆ, ಅಂದ್ರೆ ನೀವು ಓದಿದ್ದು ನಿಮಗೆ ನೆನಪಿರೋದಿಲ್ಲ ಅಂತೇಳಿ. ಸರ್, ಇದಕ್ಕೆ ಸಾಕಷ್ಟು ಮೆಥಡ್ಸ್ಗಳಿದೆ. ಒಂದು ಮೆಥಡ್ ಅಸೋಸಿಯೇಷನ್ ಮೆಥಡ್. ಇನ್ಫ್ಯಾಕ್ಟ್ ನಾವು ಆ ವಿಷಯದ ಬಗ್ಗೆ ದೀರ್ಘವಾಗಿ ಮುಂದೆ ಚರ್ಚೆ ಮಾಡೋರಿದ್ದೀವಿ, ಬಟ್ ನೀವು ಪ್ರಶ್ನೆ ಕೇಳಿದ್ದಕ್ಕಾಗಿ. ಒಂದು ಅಸೋಸಿಯೇಷನ್ ಮೆಥಡ್. ಅಸೋಸಿಯೇಷನ್ ಮೆಥಡ್ ಅಂದರೆ ಈಗ ಆಲ್ರೆಡಿ ನಿಮಗೆ ಗೊತ್ತಿರುವ ವಿಷಯದ ಜೊತೆಗೆ ಹೊಸದಾಗಿ ಕಲಿತಿರ್ತಕ್ಕಂಥ ವಿಷಯವನ್ನು ನೀವು ತಾಳೆ ಹಾಕಿ ನೋಡಿದಾಗ ನಿಮ್ಮ ಮನಸ್ಸು ಅದನ್ನು ಗ್ರಹಿಸುವಂಥ ಸಾಧ್ಯತೆ ಭಾಳ ಹೆಚ್ಚಾಗುತ್ತೆ. ಇದನ್ನು ಅಸೋಸಿಯೇಷನ್ ಟೆಕ್ನಿಕ್ ಅಂತ ಕರಿತೀವಿ. ಈಗ ಉದಾಹರಣೆಗೆ, ನಿಮ್ಗೆ ಈಗ ಯಾವುದೋ ಒಂದು ಫಾರ್ಮುಲಾ ಆಲ್ರೆಡಿ ಗೊತ್ತಿದೆ ಅಥವಾ ಯಾವುದೋ ಒಂದು ಥಿಯರಿ ಆಲ್ರೆಡಿ ಗೊತ್ತಿದೆ, ಅದನ್ನು ನೀವು ಚೆನ್ನಾಗಿ ಕಲ್ತಿದ್ದೀರಾ. ಸೊ ಆ ಕಲ್ತಿರುವ ವಿಷಯದ ಜೊತೆಗೆ ಕಲಿಯುತ್ತಿರುವ ಹೊಸ ವಿಷಯವನ್ನು ಲಿಂಕ್ ಮಾಡೋ ಪ್ರಯತ್ನ ಮಾಡಿ. ಲಿಂಕ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಇರ್ತಕ್ಕಂಥ ಪರ್ಮನೆಂಟ್ ಸ್ಟೋರೇಜಲ್ಲಿ ಈ ಹೊಸ ವಿಷಯವು ಸಹ ಸ್ಟೋರೇಜ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಯೂಶಲಿ ಏನಾಗುತ್ತೆ, ಯಾರು ವಿದ್ಯಾರ್ಥಿಗಳು ಓದಿದಾಗ ತಕ್ಷಣಕ್ಕೆ ಮೈಂಡಲ್ಲಿ ಅದು ಸ್ಟೋರ್ ಆಗೋದು ಟೆಂಪ್ರರಿ ಮೆಮೊರಿ ಫೋಲ್ಡ್ರಲ್ಲಿ. ಹೇಗೆ ಕಂಪ್ಯೂಟರ್ನಲ್ಲಿ ಪರ್ಮನೆಂಟ್ ಸ್ಟೋರೇಜ್ ಮತ್ತು ಟೆಂಪ್ರರಿ ಸ್ಟೋರೇಜ್ ಅಂತ ಇರುತ್ತೋ, ಹಾಗೆ ನಮ್ಮ ಮೈಂಡಲ್ಲೂ ಕೂಡ ಒಂದು ಟೆಂಪ್ರರಿ ಫೋಲ್ಡರ್ ಇರುತ್ತೆ. ನೀವು ಹೆಚ್ಚು ಎಮೋಷನ್ಸನ್ನು ಬಳಸಿ ಅದರಲ್ಲಿ ಯಾವುದೇ ಥರದ ಏನೋ ಪ್ರಯತ್ನ ಇಲ್ಲದೆ ಸುಮ್ಮನೆ ಕ್ಯಾಶುವಲಿ ಓದಿದಾಗ ಅದು ಟೆಂಪ್ರರಿ ಫೋಲ್ಡರ್ ಹೋಗಿ ಸ್ಟೋರ್ ಆಗಿರುತ್ತೆ. ಬಟ್ ಅದನ್ನು ನೀವು ರಿಪೀಟೆಡ್ಲಿ, ಅಂದರೆ ರಿಪೀಟೆಡ್ಲಿ ಅಂದರೆ ನೀವೇ ನಿರಂತರವಾಗಿ ಮಾಡಬೇಕಾಗಿಲ್ಲ, ಸೈಂಟಿಫಿಕ್ ಆಗಿ ಒಂದು ಮೆಥಡ್ ಇದೆ, ಆ ಸೈಂಟಿಫಿಕ್ ಮೆಥಡನ್ನು ಯೂಸ್ ಮಾಡಿಕೊಂಡು ರಿವಿಷನ್ ಮಾಡಿಕೊಂಡ್ರೆ ಟೆಂಪ್ರರಿ ಫೋಲ್ಡರಿಂದ ಪರ್ಮನೆಂಟ್ ಫೋಲ್ಡರ್ಗೆ ಹೋಗೋದಕ್ಕೆ, ಅಂದರೆ ನೀವು ಅದನ್ನು ಶಾಶ್ವತವಾಗಿ ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ನೀವು ಮಾಡಬೇಕಾಗಿದ್ದು ಕೆಲವು ಅಂಶಗಳೇನಂತ ಹೇಳಿದ್ರೆ, ಅಸೋಸಿಯೇಷನ್ ಟೆಕ್ನಿಕ್ ಅಂದರೆ ನಿಮಗೆ ಗೊತ್ತಿರೋ ವಿಷಯವನ್ನು ಗೊತ್ತಿಲ್ಲದಿರೋ ಹೊಸ ಕಲಿತಿರೋ ಹೊಸ ವಿಷಯದ ಲಿಂಕ್ ಮಾಡಿ. ಎರಡನೇದು, ನೀವು ಫ್ಲ್ಯಾಶ್ ಕಾರ್ಡ್ ಟೆಕ್ನಿಕನ್ನು ಬಳಸ್ಬೋದು. ಈಗ ಫ್ಲ್ಯಾಶ್ ಕಾರ್ಡ್ ಟೆಕ್ನಿಕ್ ಅಂತ ಹೇಳಿದ್ರೆ, ಯಾವ ಅಂಶ ನಿಮಗೆ ಭಾಳ ಕಷ್ಟ ಅಂತ ಅನಿಸುತ್ತೆ ಅಥವಾ ನಿಮಗೆ ನೆನಪಿಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೋ ಅಂಥ ವಿಷಯವನ್ನು ಯೆಲ್ಲೋ ಕಲರ್ ಶೀಟ್ ಮೇಲೆ ಬರೆದಿಟ್ಟು, ಯೆಲ್ಲೋ ಕಲರ್ A4 ಸೈಜ್ ಶೀಟ್ ಎಲ್ಲ ನಿಮ್ಗೆ ಸಿಗುತ್ತೆ, ಆ ಶೀಟ್ ತೊಗೊಳ್ಳಿ. ನಿಮ್ಗೆ ಯಾವ ಆಕಾರಕ್ಕೆ ಬೇಕೋ ಅದನ್ನು ಕಟ್ ಮಾಡ್ಕೊಳ್ಳಿ. ಅದರಲ್ಲಿ ರೆಡ್ ಕಲರ್ ಜೆಲ್ ಪೆನ್ನಲ್ಲಿ ಬರೆದಿಟ್ಟು ನೀವು ಆ ಅಂಶಗಳನ್ನು ನಿರಂತರವಾಗಿ ನೋಡ್ತಾನೆ ಇದ್ದರೆ ನಿಮ್ಮ ಮೈಂಡ್ ಆ ವಿಷಯವನ್ನು ಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇನ್ನೂ ಸಾಕಷ್ಟು ವಿಧಾನಗಳಿದೆ. ಸದ್ಯಕ್ಕೆ ಈ ಇದರಲ್ಲಿ ನಾನು ನಿಮಗೆ ಎರಡು ವಿಷಯಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಿಮಗೆ ಮತ್ತೆ ಬೇಕು ಅಂತ ಹೇಳಿದ್ರೆ ನಂತರ ನೀವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀನಿ.
ಓಕೆ ಓಕೆ ಚರ್ಚೆ ನೋಡ್ತಾ ಇರಿ ಚಂದನ್ ನಿಮಗೆ ಇನ್ನು ಅನೇಕ ಪರಿಹಾರಗಳು ಸಿಗಬಹುದು ಓಕೆ ಓಕೆ ಮೇಡಂ ಓಕೆ ನಾನು ಪೋಷಕರ ಬಗ್ಗೆ ಹೇಳ್ತಿದ್ದೆ ಪೋಷಕರು ಏನು ಮಾಡ್ತಿದ್ದಾರೆ ಫಿಸಿಕಲಿ ಮಾಡ್ತಿದ್ದಾರೆ ಬಟ್ ಎಮೋಷನಲಿ ಮಾಡ್ತಿಲ್ಲ ಸೊ ಹೇಗೆ ಪ್ರಿಪರೇಷನ್ ಇರಬೇಕು ಅಂತ ಹೇಳಿದ್ರೆ ಮಗುವಿಗೆ ಎಸ್ಎಸ್ಎಲ್ಸಿ ಆದ ತಕ್ಷಣನೇ ಮಗು ನೀನು ಇಂಜಿನಿಯರಿಂಗ್ ಮಾಡಬೇಕು ಮೆಡಿಕಲ್ ಮಾಡಬೇಕು ಆದ್ರಿಂದ ಓದಬೇಕು ಅಂತ ಹೇಳಬಾರದು ಒತ್ತಡ ಹೇರ್ತಾ ಹೌದು ಇದು ಒಂದು ರೀತಿಯ ಒತ್ತಡನೂ ಹೌದು ಮತ್ತೆ ರಾಂಗ್ ಪ್ರಿಪರೇಷನ್ ಕೂಡ ಹೌದು ಸೊ ಹೇಗೆ ಬರಬೇಕಂದ್ರೆ ಸೇ ಫಾರ್ ಎಕ್ಸಾಂಪಲ್ ಒಂದು ಮಗು ಇದೆ ಆ ಮಗು ಹೇಳಬೇಕು ಸೇ ನೀನು ಮುಂದೆ ಆಸ್ಟ್ರೋನಾಟ್ ಆಗಬೇಕು ಅಂತಿದ್ರೆ ಆಸ್ಟ್ರೋನಾಟ್ ಆಗಬೇಕು ಅಂದರೆ ಏನು ಓದಬೇಕು ಏನೇನು ಓದಬೇಕು ಏನೇನು ಓದಬೇಕು ಓಕೆ ಆಸ್ಟ್ರೋನಾಟ್ ಆಗಬೇಕು ಅಂದರೆ ಇಂಜಿನಿಯರಿಂಗ್ ಮಾಡಬೇಕು ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ನೀನು ಇಂಜಿನಿಯರಿಂಗಲ್ಲಿ ಎಷ್ಟು ಪರ್ಸೆಂಟ್ ತೊಗೋಬೇಕು ಓಕೆ ಇಂಜಿನಿಯರಿಂಗಲ್ಲಿ ನೀನು ಸೀಟ್ ತೊಗೋಬೇಕು ಅಂದರೆ ಪಿ ಯು ಸಿ ಸಿ ಇ ಟಿಯಲ್ಲಿ ಅಥವಾ ನೀಟ್ ಎಕ್ಸಾಮಿನೇಷನಲ್ಲಿ ನಿನಗೆ ಎಷ್ಟು ರ್ಯಾಂಕಿಂಗ್ ಬರಬೇಕು ಓಕೆ ಪಿ ಯು ಸಿ ಸಿ ಇ ಟಿ ನೀಟನ್ನ ನೀನು ಅಟೆಂಡ್ ಮಾಡಬೇಕು ಅಂದರೆ ಪಿ ಯು ಸಿಯಲ್ಲಿ ನಿನಗೆ ಎಷ್ಟು ಪರ್ಸೆಂಟೇಜ್ ಬರಬೇಕು ಪಿ ಯು ಸಿಯಲ್ಲಿ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕು ಅಂದರೆ ಎಸ್ ಎಸ್ ಎಲ್ ಸಿಯಲ್ಲಿ ಸೊ ಒಂದು ರಿವರ್ಸ್ ಬ್ಯಾಕ್ ಮೆಥಡ್ ಮಾಡೋದ್ರಿಂದ ಮಕ್ಕಳಿಗೆ ಆ ಗುರಿ ಗೊತ್ತಾಗುತ್ತೆ ಇವತ್ತಿನ ಮಕ್ಕಳ ದೊಡ್ಡ ಕೊರತೆ ಏನು ಅಂದರೆ ಅವ್ರಿಗೆ ಗುರಿ ಇಲ್ಲ ಯಾಕೆ ಎಸ್ ಎಸ್ ಎಲ್ ಸಿ ಓದಬೇಕು ಯಾಕೆ ಪಿ ಯು ಸಿ ಓದಬೇಕು ಯಾಕೆ ಡಿಗ್ರಿ ಮಾಡಬೇಕು ಗೊತ್ತಿಲ್ಲ ಮಾಡ್ತಿದ್ದಾರೆ ಎಲ್ಲರೂ ಮಾಡ್ತಿದ್ದಾರೆ ನಾನು ಮಾಡ್ತಿದ್ದೀನಿ ಕೆಲವು ಸಾರಿ ಒತ್ತಡಕ್ಕೋಸ್ಕರ ಮಾಡ್ತೀವಿ ಕೆಲವು ಸಾರಿ ಬೇರೆಯ ವಿಚಾರಗಳಿಗೋಸ್ಕರ ಮಾಡ್ತೀವಿ ಸೊ ಇದರಿಂದ ಏನಾಗ್ತಿದೆ ಒಂದಷ್ಟು ವರ್ಷಗಳು ನಾವು ವೇಸ್ಟ್ ಆಗಿ ಕಳೆದ್ಬಿಡ್ತಾ ಇದ್ದೀವಿ ಸೊ ಯಾವುದೋ ಒಂದು ಹಂತಕ್ಕೆ ಹೋದಾಗ ನಮ್ಗೆ ಅನಿಸುತ್ತೆ ನಾವು ಇದಕ್ಕಿಂತನೂ ಉತ್ತಮವಾದ ಕೋರ್ಸ್ ಮಾಡ್ಬೋದಾಗಿತ್ತೇನೋ ಅಂತ ಅನಿಸುತ್ತೆ ಸೊ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಸ್ಪಷ್ಟವಾದಂಥ ಗುರಿ ಇಲ್ಲ ಮತ್ತು ಮಾನಸಿಕ ಸಿದ್ಧತೆ ಇಲ್ಲ ಸೊ ಸ್ಪಷ್ಟವಾದ ಗುರಿ ಯಾರು ಇಟ್ಕೊಂಡಿರ್ತಾರೋ ಅವ್ರ ರ್ಯಾಂಕ್ ಕೂಡ ತಗೋಬೋದು ಮತ್ತು ಅವ್ರು ಅಂದ್ಕೊಂಡಿದ್ದನ್ನು ಕೂಡ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಸರ್ ಇನ್ನೊಂದು ಪ್ರಶ್ನೆ ನನ್ನಲ್ಲಿ ಈಗ ಶಾಲೆಗಳಲ್ಲಿ ನಾವು ತರಗತಿಗಳಿಗೆ ಹೋಗೋದಕ್ಕೆ ವೇಳಾಪಟ್ಟಿಯನ್ನು ಅನುಸರಿಸ್ತೀವಿ ಅದೇ ರೀತಿಯಲ್ಲಿ ಓದುವ ವಿಷಯದಲ್ಲೂ ನಾವು ವೇಳಾಪಟ್ಟಿಯನ್ನು ಹಾಕ್ಕೊಂಡು ಓದಿದ್ರೆ ಅದು ಎಷ್ಟು ಸಕ್ಸಸ್ ಆಗುತ್ತೆ ಖಂಡಿತ ನೀವು ಒಬ್ಬ ವಿದ್ಯಾರ್ಥಿ ಸಾಮಾನ್ಯವಾಗಿ ಓದೋದಕ್ಕೂ ಸ್ಪಷ್ಟವಾದ ಗುರಿ ಇಟ್ಕೊಂಡು ಓದೋದಕ್ಕೂ ಇರುವ ದೊಡ್ಡ ವ್ಯತ್ಯಾಸ ವೇಳಾಪಟ್ಟಿ ಯಾವ ವಿದ್ಯಾರ್ಥಿ ಜೀವನದಲ್ಲಿ ಸಕ್ಸಸ್ ಆಗಲೇಬೇಕು ಅಂತ ಅಂದ್ಕೊಂಡಿರ್ತಾನೋ ಅವರಲ್ಲಿ ಖಂಡಿತ ಖಡಾಖಂಡಿತವಾಗಿ ವೇಳಾಪಟ್ಟಿ ಇರುತ್ತೆ ವೇಳಾಪಟ್ಟಿ ಅಂದ್ರೇನು ಬೆಳಗ್ಗೆ ಇಷ್ಟೊತ್ತಿಗೆ ಎದ್ದೇಳ್ಬೇಕು ಈ ರೀತಿ ಸಬ್ಜೆಕ್ಟ್ಸ್ ಈ ಥರ ಓದಬೇಕು ಅದು ಖಂಡಿತ ಸತ್ಯ ಅದರ ಜೊತೆಗೆ ಹಲವಾರು ವೈಜ್ಞಾನಿಕ ವಿಚಾರಗಳಿವೆ ಈಗ ಯಾವುದೇ ವಿದ್ಯಾರ್ಥಿಗಳಿಗೆ ಎರಡು ಥರ ಸಬ್ಜೆಕ್ಟ್ ಇರುತ್ತೆ ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್ಸ್ ಅಂದರೆ ಕಷ್ಟದ ಸಬ್ಜೆಕ್ಟ್ ಇನ್ನೊಂದು ಈಸಿ ಸಬ್ಜೆಕ್ಟ್ ಈಗ ವಿದ್ಯಾರ್ಥಿಗಳಿಗೆ ಗೊಂದಲ ಏನಂದರೆ ನಾನು ಯಾವ್ದು ಸಬ್ಜೆಕ್ಟನ್ನು ಫಸ್ಟ್ ಓದಬೇಕು ಕಷ್ಟದ ಸಬ್ಜೆಕ್ಟ್ ಓದಬೇಕಾ ಈಸಿ ಸಬ್ಜೆಕ್ಟ್ ಓದಬೇಕಾ ಸೊ ಸೈನ್ಸ್ ಇದಕ್ಕೆ ಹೇಳುತ್ತೆ ಅಂತ ಹೇಳಿದ್ರೆ ಪ್ರತಿದಿನ ಬೆಳಗ್ಗೆ ಎದ್ದಾಗ ಈಗ ಉದಾಹರಣೆಗೆ ಅರ್ಲಿ ಮಾರ್ನಿಂಗ್ ಅವರು 4 ಗಂಟೆಗೆ ಎದ್ದೇಳ್ತಾರೋ 5 ಗಂಟೆಗೆ ಎದ್ದೇಳ್ತಾರೋ 7 ಗಂಟೆಗೆ ಎದ್ದೇಳ್ತಾರೋ ಎದ್ದಾಗ ಯಾವ ಸಬ್ಜೆಕ್ಟ್ ಅವ್ರಿಗೆ ಕಷ್ಟವಾಗಿರುತ್ತೋ ಅದನ್ನೇ ಫಸ್ಟ್ ಓದಬೇಕು ಆದರೆ ಈಗ ತಾನೇ ಎದ್ದಿದ್ದಾರೆ ಎಲ್ಲ ಕೆಲಸಗಳೆಲ್ಲ ಮುಗಿದಿದೆ ನನಗೆ ಮ್ಯಾಥ್ಸ್ ಅಂದರೆ ತುಂಬ ಕಷ್ಟ ಮ್ಯಾಥ್ಸನ್ನು ಓಪನ್ ಮಾಡಿ ಇಟ್ಕೋಬಾರ್ದು ಒಂದು 5 ನಿಮಿಷ ಈಸಿ ಸಬ್ಜೆಕ್ಟನ್ನು ನೋಡಬೇಕು ಓದಬೇಕು ಹೇಗೆ ಅಂದರೆ ನಾವು ಎಂಜಿನ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಎಕ್ಸಿಲೇಟರ್ನ ರೈಸ್ ಮಾಡಿ ಅದಕ್ಕೆ ವಾರ್ಮ್ ಅಪ್ ಮಾಡ್ತೀವಲ್ಲ ಹಾಗೆ ನಮ್ಮ ಬ್ರೈನಲ್ಲಿ ಒಂದು ಪ್ಯಾಟ್ರನ್ ಇದೆ ಆ ಪ್ಯಾಟ್ರನ್ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮೈಂಡನ್ನು ನಾವು ವಾರ್ಮ್ ಅಪ್ ಮಾಡಬೇಕಾಗುತ್ತೆ ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು 5 ನಿಮಿಷ ಈಸಿ ಸಬ್ಜೆಕ್ಟನ್ನು ಓದಿ ನಂತರ ರೊಟೀನ್ ಆಗಿ ಯಾವ ಈಗ ಬೆಳಗ್ಗೆ 6-5 ಗಂಟೆ ನನಗೆ ಚಾಲೆಂಜಿಂಗ್ ಸಬ್ಜೆಕ್ಟ್ ಇರೋದು ಮ್ಯಾಥ್ಸ್ 6-7 ಗಂಟೆ ನಡುವೆ ನಾನು ಮ್ಯಾಥ್ಸನ್ನೇ ಓದ್ತಿರಬೇಕು ಕಂಟಿನ್ಯೂಸ್ ಆಗಿ ಓದ್ತಿರಬೇಕು ಯಾವ ಸಬ್ಜೆಕ್ಟ್ ನನಗೆ ಈಸಿ ಅನಿಸುತ್ತೆ ಈಸಿ ಇರೋ ಸಬ್ಜೆಕ್ಟನ್ನು ಈವ್ನಿಂಗ್ ಟೈಮ್ ಓದೋದು ಭಾಳ ಒಳ್ಳೆಯದು ಸರ್ ಇವಾಗ ಪರೀಕ್ಷೆ ಸಮಯದಲ್ಲಿ ಅನೇಕ ಇದು ಎಲ್ಲ ವಿದ್ಯಾರ್ಥಿಗಳು ಎದುರಿಸುವಂತಹ ಪ್ರಶ್ನೆ ಹಾಗೂ ಗೊಂದಲ ಇಡೀ ವರ್ಷ ಓದದೇನೆ ಅಭ್ಯಾಸ ಮಾಡ್ದೇನೆ ಪ್ರಾಕ್ಟೀಸ್ ಮಾಡ್ದೇನೆ ಕೊನೆಯ ಹಂತದಲ್ಲಿ ಈಗ ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ ಆಯಿತು ಅನ್ನುವಾಗ ಓದೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಯಾಕಂದರೆ ನಾನೊಂದು ಹೇಳಿಬಿಡ್ತೀನಿ ಈ ವ್ಯಾಲ್ಯೂಯೇಷನ್ಗೆ ಹೋದಂಥ ಸಂದರ್ಭದಲ್ಲಿ ಎಷ್ಟೋ ಮಕ್ಕಳು ಏನೂ ಬರೀದೇನೆ ಬರೀ ಪ್ರಶ್ನೆಗಳನ್ನೇ ಬರೆದು ಕೊನೆಗೆ ಬರೀತಾರೆ ನನಗೆ ಅಪ್ಪ ಇಲ್ಲ ನನಗೆ ಅಮ್ಮ ಇಲ್ಲ ದಯವಿಟ್ಟು ಪಾಸ್ ಮಾಡಿಬಿಡಿ ನಿಮ್ಮ ಕಾಲು ಮುಗಿತೀನಿ ನಿಮ್ಮ ಕೈ ಮುಗಿತೀನಿ ನೀವು ಪಾಸ್ ಮಾಡಿದ್ರೆ ನಿಮ್ಮ ಮಗ ಪಾಸ್ ಆಗ್ತಾನೆ ಇಲ್ಲ ಅಂದರೆ ನಿಮ್ಮ ಮಗ ಫೇಲ್ ಆಗ್ತಾನೆ ಏನೇನೋ ಬರೆಯುವಂಥದ್ದು ಈ ಎಲ್ಲ ಸಮಸ್ಯೆಗಳಿಗೂ ಏನು ಪರಿಹಾರ ಫಸ್ಟ್ ಆಫ್ ಆಲ್ ಎಕ್ಸಾಮ್ ಟೈಮಲ್ಲಿ ಓದೋದು ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಶಾಶ್ವತ ಪರಿಹಾರ ಅಲ್ಲ ಈಗ ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ ಈಗ ನಾವು ಒಂದು ಗಿಡ ನೆಟ್ಟಿದ್ದೀವಿ ಅಂತ ಇಟ್ಕೊಳ್ಳೋಣ ಆ ಗಿಡ ನೆಟ್ಟಿದ್ದೀವಿ
ಆ ಗಿಡಕ್ಕೆ ಆರು ತಿಂಗಳಿಂದ ನೀರೇ ಹಾಕಿಲ್ಲ. ಈಗ ಹೇಳಿದ್ದಾರೆ ಗಿಡ ಬೆಳೆಸಲೇಬೇಕು ಅಂತೇಳಿ, ಆರು ತಿಂಗಳ ದಿನಕ್ಕೆ ಒಂದು ಬಿಂದಿಗೆ ಹಂಗೆ ಸುಮಾರು ಒಂದು 180 ಬಿಂದಿಗೆ ನೀರು ತಗೊಂಡೋಗಿ ಆ ಗಿಡದ ಮೇಲೆ ಹಾಕಿದ್ರೆ ಏನಾಗುತ್ತೆ? ಒಂದು ಆ ಗಿಡ ಸತ್ತೋಗುತ್ತೆ, ಮತ್ತೆ ನಾವು ಹಾಕೋ ನೀರು ಕೂಡ ವೇಸ್ಟ್ ಆಗುತ್ತೆ. ಸೊ ಇದೇ ತರ ವರ್ಷ ಪೂರ್ತಿ ಓದಿದೆ, ಎಕ್ಸಾಮಿನೇಷನ್ ಕಾಲ್ ಆದಾಗ, ಇನ್ನೇನು ಎಕ್ಸಾಮಿನೇಷನ್ ಇದೆ ಅಂತ ಓದಿದಾಗ ಹೀಗೆ ಆಗುತ್ತೆ. ನಾವು ಹೆಚ್ಚು ಹೆಚ್ಚು ವಿಷಯಗಳನ್ನು ನಮ್ಮ ಮೈಂಡ್ ಮೇಲೆ ಹಾಕ್ತಿದ್ರೆ ಅದು ಆಟೋಮೆಟಿಕಲಿ ನಮ್ಮ ಮೈಂಡ್ ಏನಾಗುತ್ತೆ, ಅವರ್ಷನ್ ಮಾಡುತ್ತೆ, ಅಂದರೆ ಅದು ಒಮಿಟ್ ಮಾಡುತ್ತೆ. ಅದಕ್ಕೆ ಎಷ್ಟು ಸಾಧ್ಯ ಇದೆಯೋ ಅದಕ್ಕೊಂದು ಕೆಪಾಸಿಟಿ ಇದೆ. ಆ ಕೆಪಾಸಿಟಿಯನ್ನು ಮೀರಿದ ಮೇಲೆ ನಾವೇನಾದ್ರು ಹೆಚ್ಚು ಒತ್ತಡ ಕೊಟ್ಟರೆ ಅದು ಅದನ್ನು ವಿಷಯವನ್ನು ಹೊರಹಾಕುತ್ತೆ. ಅದರ ಸಿಂಪ್ಟಮ್ಸ್ ಏನು ಅಂದರೆ, ಎಕ್ಸಾಮ್ ಟೈಮಲ್ಲಿ ಯೂಶ್ವಲಿ ಈ ಥರ ಆಗುತ್ತೆ, ವಿದ್ಯಾರ್ಥಿಗಳು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಇನ್ನೂ ಒಂದು ಮೇಜರ್ ಸಮಸ್ಯೆ ಅಂದರೆ ಸರ್, ಇಡೀ ವರ್ಷ ಪಾಪ ಓದ್ತಾ ಹೋಗ್ತಾರೆ ಮಕ್ಕಳು, ಅದೇ ಎಕ್ಸಾಮಿನೇಷನ್ ಫಿಯರ್ ಅಂತ ಒಂದು ಬರುತ್ತೆ. ಎಕ್ಸಾಮಿನೇಷನ್ ಎದುರಿಸೋದಕ್ಕೆ ಭಾಳ ಕಷ್ಟಪಡ್ತಾರೆ, ಕೆಲವರು ನರ್ವಸ್ ಆಗ್ತಾರೆ, ಎಕ್ಸಾಮಿನೇಷನ್ ಫೇಸೇ ಮಾಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಎಕ್ಸಾಮಿನೇಷನ್ ಫಿಯರ್ಗೆ ದೊಡ್ಡ ಕಾರಣ ಏನು ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಪ್ರಿಪ್ರೇಷನ್. ನಾನು ವರ್ಷ ಪೂರ್ತಿ ಓದೇ ಇಲ್ಲ, ಇನ್ನು 3 ದಿನದಲ್ಲಿ ಓದಬೇಕಾಗಿದೆ, ಬಟ್ 3 ದಿನದಲ್ಲಿ ನನ್ನ ಮೈಂಡ್ ನನಗೆ ಸಪೋರ್ಟ್ ಮಾಡೋದು ಸಾಧ್ಯವೇ ಇಲ್ಲ. ಸೊ ಮೈಂಡ್ ಒಂದು ಕೆಪಾಸಿಟಿ ಇದೆ. ಸೊ ಯಾವಾಗ ಮೈಂಡ್ ತನ್ನ ಏನೋ ಆಗೋದಿಲ್ಲ ಅಂತ ಹೇಳುತ್ತೋ ಅದು ಫಿಸಿಕಲ್ ಲೆವೆಲಲ್ಲಿ ನಮಗೆ ಗೊತ್ತಾಗುತ್ತೆ, ಆಟೋಮೆಟಿಕಲಿ ಎಕ್ಸಾಮಿನೇಷನ್ ಫಿಯರ್ ಬರುತ್ತೆ. ಸೊ ಈ ಎಕ್ಸಾಮಿನೇಷನ್ ಫಿಯರ್ ನಾವು ಗ್ಲಾಡಿಸ್ಕೋಬೇಕು ಅಂದರೆ ರೈಟ್ ಪ್ರಿಪ್ರೇಷನ್ ಇರಬೇಕು. ಒಂದು ಕಾಲ್ ಇದೆ ನೋಡೋಣ ಸರ್. ಹಲೋ, ನಮಸ್ತೆ. ನಮಸ್ತೆ, ಹೇಳಿ. ಮೇಡಮ್, ನನ್ನ ಊರಿನ ಕಾಲ್ ಮಾಡ್ತಿದ್ದೀನಿ, ತೈಲೂರಿಂದ. ತೈಲೂರಿಂದ ಹೆಸರು ಹೇಳಿ ಸರ್. ಮೇಡಮ್, ನನ್ನ ಹೆಸರು ಶರತ್ ಅಂತ ಹೇಳಿ. ಶರತ್? ಹೌದು. ಹೇಳಿ ಶರತ್, ಏನಿದೆ ನಿಮ್ಮ ಸಮಸ್ಯೆ? ಮೇಡಮ್, ನಂದಲ್ಲ, ನನ್ನ ತಮ್ಮ ಇದ್ದಾನೆ ಒಬ್ಬ. ಸ್ವಲ್ಪ ಜೋರಾಗಿ ಮಾತಾಡಿ. ಹಾಂ ಮೇಡಮ್, ನನ್ನ ತಮ್ಮ ಇದ್ದಾನೆ ಒಬ್ಬ, ವಿನಯ್ ಅಂತ ಹೇಳಿ. ಸರಿ. ಅವನು ನಂದು ಎಜುಕೇಷನ್ ಕಂಪ್ಲೀಟ್ ಆಗಿದೆ ಮೇಡಮ್. ಅವನು ಈಗ ಸೆಕೆಂಡ್ ಪಿ ಯು ಸಿ ಮುಗಿಸಿದ್ದಾನೆ. ಓಕೆ. ನೆಕ್ಸ್ಟು ಡಿಗ್ರಿಗೆ ಜಾಯ್ನ್ ಆಗಿ ನಾನು ಡಿಗ್ರಿಗೆ ಜಾಯ್ನ್ ಆಗಲ್ಲ, ನಂಗೆ ಓದೋಕ್ಕಾಯ್ತಾ ಇಲ್ಲ, ಸೆಕೆಂಡ್ ಪಿ ಯು ಸಿಲಿ ನಾನು ಹೆಚ್ಚು ಮಾರ್ಕ್ಸ್ ಕಳ್ಸೋಕ್ಕಾಗಲ್ಲ, ಓದಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ ನನಗೆ, ಓದಕ್ಕೆ ಮನಸ್ಸೇ ಬರ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ ಮೇಡಮ್. ಅದಕ್ಕೆ ಸರ್ಕಾರದಿಂದ ಯಾರಾದರೂ ಸಜೆಷನ್ ಸಿಗ್ಬೋದಾ ಅಂತ ಹೇಳಿ ಕಾಲ್ ಮಾಡಿದೆ. ಅದೇ, ಬಹುಶಃ ಅವ್ರಿಗೆ ಓದೋದಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ, ಈ ಸೆಕೆಂಡ್ ದ್ವಿತೀಯ ಪಿ ಯು ಸಿ ಪಾಸ್ ಆದ್ಮೇಲೆ ಓದೋದಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ನೋಡಿ, ಫೋರ್ಸ್ಫುಲಿ ಓದುವುದಕ್ಕೆ ನೀವು ಪ್ರೇರೇಪಣೆ ಕೊಟ್ಟರೆ ಬಹುಶಃ ಅವರು ಕಾಲೇಜ್ಗೂ ಕೂಡ ಹೋಗ್ಬೋದು, ಆದರೆ ಅವರು ಯಾವ ರೀತಿ ಓದ್ತಾರೆ ಅನ್ನೋದು ದೊಡ್ಡ ಸಮಸ್ಯೆ ಆಗುತ್ತೆ. ಸೊ ಅವ್ರಿಗೆ ಕೌನ್ಸಿಲಿಂಗ್ನ ಅವಶ್ಯಕತೆ ಇರುತ್ತೆ. ಯಾಕೆ ಅವ್ರಿಗೆ ಓದಲಿಕ್ಕೆ ಆಸಕ್ತಿ ಇಲ್ಲ, ಸೊ ಯಾವ ಉದ್ದೇಶದಿಂದ ಅವರು ಆಸಕ್ತಿ ಕಳ್ಕೊಂಡಿದ್ದಾರೆ ಅದನ್ನು ವಿಶ್ಲೇಷಣೆ ಮಾಡಿ ಅಥವಾ ತಿಳ್ಕೊಂಡ್ರೆ ಅವ್ರಿಗೆ ಸೂಕ್ತ ಮಾರ್ಗದರ್ಶನ ನೀಡ್ಬೋದು. ಸಪೋಸ್ ಕಾನ್ಫಿಡೆನ್ಸ್ ಕೊಡ್ತಾನೆ ಸರ್, ಅವನು ಓದ್ತೀನಿ ಅಣ್ಣ ಅಂತ ಹೇಳಿ ಕಾನ್ಫಿಡೆನ್ಸ್ ಕೊಟ್ಟು ಕೂತ್ಕೊಳ್ತಾನೆ, ಬಟ್ ಕೂತ್ಕೊಂಡಾಗ ಅವನಿಗೆ ಓದಲಿಕ್ಕೆ ಮನ್ಸು ಬರಲ್ಲ ಅಂತೆ. ಅದೇ ಸರ್, ಕೆಲವು ವಿಚಾರಗಳು ಹೇಗಿರುತ್ತೆ ಅಂದರೆ ಅವರ ದೈಹಿಕ ಹಂತದಲ್ಲಿ ಗೊತ್ತಾಗೋದಿಲ್ಲ. ಈಗ ಅದನ್ನೇ ನಾವು ನಮ್ಮ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಅಥವಾ ಇಪ್ಲೋ ಥೆರಪಿಯಲ್ಲಿ ಏನು ಹೇಳ್ತೀವಿ, ಅವರ ಸಬ್ ಕಾನ್ಷಿಯಸ್ ಮೈಂಡ್ ಜೊತೆ ಮಾತಾಡೋದು ಅಂತ ಹೇಳ್ತೀವಿ. ಕೆಲವು ಸುಪ್ತ ಮನಸ್ಸಿನಲ್ಲಿ ಇರುವಂಥ ವಿಚಾರಗಳು ಜಾಗೃತ ಮನಸ್ಸಿಗೆ ಬರೋದಿಲ್ಲ, ಗೊತ್ತಾಗೋದಿಲ್ಲ. ಜಾಗೃತ ಮನಸ್ಸಿನಲ್ಲಿ ನಾವು ಇಟ್ಕೊಂಡು ಓದಬೇಕು ಅನ್ನೋ ಪ್ರಯತ್ನ ಮಾಡ್ತೀವಿ, ಆದರೆ ನಮಗೆ ಸುಪ್ತ ಮನಸ್ಸು ಅವಕಾಶ ಕೊಡಲ್ಲ. ಸೊ ಸಮಸ್ಯೆ ಸುಪ್ತ ಮನಸ್ಸಿನ ಲೆವೆಲಲ್ಲಿ ಇರುವಂಥ ಸಾಧ್ಯತೆ ಇರುತ್ತೆ. ನೀವು ಅವರನ್ನು ನಮ್ಮ ಜೊತೆ ಭೇಟಿ ಮಾಡಿದಾಗ ಖಂಡಿತ ನಾನು ಅವ್ರಿಗೆ ಅವ್ರನ್ನ ಕೌನ್ಸಿಲಿಂಗ್ ಮುಖಾಂತರ ಅವ್ರ ಸಮಸ್ಯೆಯನ್ನು ಮತ್ತಷ್ಟು ಆಳವಾಗಿ ತಿಳ್ಕೊಂಡು ಅವ್ರಿಗೆ ಸಲಹೆಗಳನ್ನು ಕೊಡ್ಬೋದು. ಅವರಿಗೂ ಸಹ ಓದಬೇಕು ಅನ್ನೋ ಮನಸ್ಸಿದ್ದರೆ, ಅದು 100% ನಿಜ ಆಗಿದ್ರೆ ಖಂಡಿತವಾಗಿ ಅವ್ರು ಓದ್ಬೋದು. ಅದರಿಂದ ಅದಕ್ಕಂತೂ ಯಾವುದೇ ತೊಂದರೆ ಆಗೋದಿಲ್ಲ. ಆದರೆ ಅವ್ರನ್ನ ಮತ್ತಷ್ಟು ಅವ್ರ ಬಗ್ಗೆ ವಿಚಾರ ತಿಳ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ಥ್ಯಾಂಕ್ ಯು ಸರ್. ಈಗ ಜನರಲ್ ಆಗಿ ಸರ್, ಎಲ್ಲ ವಿದ್ಯಾರ್ಥಿಗಳ ಕಡೆಯಿಂದ ನಂದೇನು ಪ್ರಶ್ನೆ ಅನ್ಕೋತೀನಿ. ಹಾಂ ಸರ್. ವಿದ್ಯಾರ್ಥಿಗಳ ಮುಂದಿನ ಸವಾಲು ಸರ್, ಅಂದರೆ ಈಗ ಮಾರ್ಕ್ಸ್ ಕಳಿಸ್ಲಿಕ್ಕೆ ಕೆಲವರು ಎಲ್ಲರ ಮೈಂಡ್ ಇದು ಕೆಪಾಸಿಟಿನೂ ಒಂದೇ ಥರ ಇರಲ್ಲ ಅಲ್ಲ ಸರ್? ಹೌದು. ಹಾಗಾಗಿ ಎಲ್ಲರಿಗೂ ಒಂದೇ ಟಿಪ್ಸ್ ಏನಾದರೂ ನಿಮ್ಮ ಕಡೆಯಿಂದ ಎಲ್ಲ ವಿದ್ಯಾರ್ಥಿಗಳು ಜನರಲ್ ಆಗಿ? ಜನರಲ್ ಅಂದರೆ ಎಲ್ಲರೂ ಒಂದೇ ಥರ ಅಂಕ ತಗೊಳ್ಳೋದಕ್ಕ? ಹಾಂ ಹೌದು ಸರ್, ಹೌದು ಹೌದು. ಹೆಚ್ಚು ಅಂಕ ಗಳಿಸ್ಲಿಕ್ಕೆ ಎಲ್ಲರ ಮೈಂಡು ಒಂದೇ ಥರ ಇರಲ್ಲ ಅಲ್ವಾ ಸರ್? ಖಂಡಿತ ಖಂಡಿತ ಒಂದೇ ಆಗಿರಲ್ಲ. ಹೌದು. ಹಾಗಾಗಿ ಎಲ್ಲರಿಗೂ ಒಂದೇ ಥರ ಟಿಪ್ಸ್ ಹೇಳ್ಕೊಡಕ್ಕೆ ಇಷ್ಟಪಡ್ತೀರಾ ಇಲ್ಲ ಯಾವುದಾದ್ರು ಸಪ್ರೇಟ್? ಇಲ್ಲ ಸರ್, ಎಲ್ರಿಗೂ ಒಂದೇ ಥರ ಟಿಪ್ಸ್ ಕೊಡ್ಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮೈಂಡಲ್ಲಿ 8 ಪಾರ್ಟ್ಸ್ ಇರುತ್ತೆ, ಎಲ್ಲರಿಗೂ 8 ಪಾರ್ಟ್ಸ್ ಈಕ್ವಲಿ ಆಕ್ಟಿವೇಟ್ ಆಗಿರಲ್ಲ. ಕೆಲವರಿಗೆ ಸ್ಪ್ಯಾಟಿಯಲ್ ಇಂಟೆಲಿಜೆನ್ಸ್ ಕೋಷಂಟ್ ಇಂಪ್ರೂವ್ ಆಗಿರುತ್ತೆ, ಕೆಲವರಿಗೆ ಸ್ಪ್ಯಾಟಿಯಲ್ ಕೋಷಂಟ್ ಇಂಪ್ರೂವೈಸ್ ಆಗಿರುತ್ತೆ, ಕೆಲವರಿಗೆ ಯಾವುದೇ ಕೋಷಂಟ್ ಇಂಪ್ರೂವೈಸ್ ಆಗಿರಲ್ಲ. ಸೊ ನಾವೇನು ಮಾಡ್ತೀವಿ, ಅವರನ್ನು 1-to-1 ಸೆಷನಲ್ಲಿ ಕೂರಿಸ್ಕೊಂಡು ಅವರಿಗೆ ಇರತಕ್ಕಂಥ ಪರ್ಟಿಕ್ಯುಲರ್ ಸಮಸ್ಯೆಗೆ ಅವರಿಗೆ ನಾವು ಪರ್ಟಿಕ್ಯುಲರ್ ಪರಿಹಾರವನ್ನು ಕೊಡ್ತೇವೆ.
ಸೊ ಇದೇನಾಗುತ್ತೆ ಮಾಸಲ್ಲಿ ಕೊಡುವಂಥ ಪ್ರೋಗ್ರಾಮ್ ಅಲ್ಲ, ಯಾಕೆಂದರೆ ನೀವೇ ಹೇಳಿದ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಈಕ್ವಲ್ ಇರಲಿಕ್ಕೆ ಸಾಧ್ಯವೂ ಇಲ್ಲ, ಅದು ಅದರಿಂದ ಮತ್ತು ಅವರೆಲ್ಲರಿಂದನೂ ಒಂದೇ ಥರದ ಫಲಿತಾಂಶವನ್ನು ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪಾಗುತ್ತೆ. ಸೊ ಆದ್ದರಿಂದ ವೈಯಕ್ತಿಕವಾಗಿ ಅಂಥ ವಿದ್ಯಾರ್ಥಿಗಳು ಯಾರಾದ್ರು ಇದ್ದಲ್ಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಅವರಿಗೆ ಬೇಕಾಗಿರ್ತಕ್ಕಂಥ ವೈಯಕ್ತಿಕ ಸಲಹೆಗಳನ್ನು ಖಂಡಿತವಾಗಿಯೂ ಕೊಡ್ತಾರೆ. ಥ್ಯಾಂಕ್ ಯು ಸರ್, ಈ ರೀತಿ ಪ್ರೋಗ್ರಾಮ್ ಮಾಡ್ತಾರೆ ಕರ್ನಾಟಕದವರಿಗೂ ಕೂಡ ಅಷ್ಟೇ, ಥ್ಯಾಂಕ್ ಯು ಸರ್ ನಿಮಗೂ ಅಷ್ಟೇ ಟೈಮ್ ಮಾಡಿಕೊಂಡು ಬಂದು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಸಲಹೆಯನ್ನು ನೀಡ್ತಾರಂತ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಓಕೆ, ಈಗ ಇನ್ನೊಂದು ಸಮಸ್ಯೆ, ಅವರೇ ಹೇಳ್ದಂಗೆ ಪಿ ಯು ಸಿ ಓದಿದ ಮೇಲಿಂದ ನಾನು ಡಿಗ್ರಿಗೆ ಹೋಗಲ್ಲ, ನನಗೇನೋ ಸಮಸ್ಯೆ ಆಗ್ತಾ ಇದೆ, ನಂಗೆ ಇಂಟ್ರೆಸ್ಟ್ ಇಲ್ಲ ಅನ್ನುವಂಥದ್ದು, ಇದು ದೈಹಿಕವಾಗಿನೂ ಏನಾದರೂ ಕಾರಣ ಇರ್ಬೋದು, ಐ ಹಾರ್ಮ್ ಇದು ಟೀನೇಜ್ ಆಗಿರೋದ್ರಿಂದ? ಖಂಡಿತ ಖಂಡಿತ ಆ ಸಾಧ್ಯತೆನೂ ಇದೆ. ಕೆಲವು ಹೆಚ್ಚು ಸಂದರ್ಭದಲ್ಲಿ ಎಸ್ಪೆಷಲಿ ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಸಮಯದಲ್ಲಿ ಬರುವಂಥ ಸಮಸ್ಯೆಗಳು ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಆಗಿರುವಂಥ ಸಾಧ್ಯತೆ. ಇನ್ನೊಂದು ಕಾಲ್ ಇದೆ. ಹಲೋ ಹಲೋ ಮೇಡಮ್, ಇದು ಸ್ವರ್ಣಸ್ವಿನಾ. ಹೌದು ಹೇಳಿ. ಹಾ ಮೇಡಮ್, ಇದು ಲೈವ್ ಅಲ್ಲಿ ಒಂದು ಪ್ರೋಗ್ರಾಮ್ ಬರ್ತಾ ಇತ್ತು, ಸೊ ಅದಕ್ಕೆ ನೋಡಿ ಕಾಲ್ ಮಾಡಿದೆ. ಪ್ಲೀಸ್ ಕರೆಕ್ಟ್ ಮಾಡ್ತೀರಾ? ಹಾ ಹೇಳಿಮ್ಮ, ನಿಮ್ಮ ಹೆಸರೇನು? ಲೈವ್ ಪ್ರೋಗ್ರಾಮೇ ಇದು, ಹೇಳಿ. ಮೇಡಮ್ ನನ್ನ ಹೆಸರು ಶಿಲ್ಪಾ ಅಂತ ಹೇಳಿ. ಶಿಲ್ಪಾ, ಎಲ್ಲಿಂದ ಮಾತಾಡ್ತೀರೋ ಶಿಲ್ಪಾ? ಬೇವ್ಕಲ್ಲಿಂದ ಮೇಡಮ್. ಬೇವ್ಕಲ್ಲು, ಹಾ ಹೇಳಿಮ್ಮ. ಹೇಳಿಲ್ಲ ಮೇಡಮ್, ಇವಾಗ ಅದು ಮಕ್ಳ ಬಗ್ಗೆ ಹೇಳ್ತಿದ್ರಲ್ಲ, ಸೊ ನನ್ನ ಮಗ್ಳು ಫೋರ್ತ್, ಇವಾಗ ಫೋರ್ತ್ ಇಂದ ಫಿಫ್ತ್ ಹೋಗಿದ್ದಾಳೆ. ಓಕೆ, ಸೊ ಅವಳು ಎಷ್ಟು ಓದ್ಸಿದ್ರು ಓದೋ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಇದ್ದಾಳೆ. ಅವ್ಳಿಗೆ ಏನ್ ಮಾಡಿದ್ರು ತಲೆ ಹೋಗುತ್ತೆ, ಬಟ್ ಅವಳು ಅಟೆಂಡ್ ಮಾಡಲ್ಲ ಎಕ್ಸಾಮ್ ಅಲ್ಲಿ. ಸೊ ಇದಕ್ಕೆ ಏನ್ ಪರಿಹಾರ ಅಂತ ಕೇಳೋಣ ಅಂತ ಹೇಳಿ ಕಾಲ್ ಮಾಡಿದೆ ಮೇಡಮ್. ರವಿ ಕುಮಾರ್ ಅವರಿದ್ದಾರೆ, ಅವರು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರಮ್ಮ. ಮೇಡಮ್ ನಮಸ್ತೆ. ನೋಡಿ, ಈಗ ನೀವು ಹೇಳಿದ್ರಿ ನಿಮ್ಮ ಮಗು ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಿದ್ದಾರೆ ಅಂತೇಳಿ. ಸೊ ಬಹುಶಃ ನನ್ನ ಅಂದಾಜಿನ ಪ್ರಕಾರ ವಯಸ್ಸು ಸುಮಾರು 9-10 ವರ್ಷ ಇರ್ಬೋದು. ಸೊ ವೈಯಕ್ತಿಕವಾಗಿ ನಾನು ವೈಯಕ್ತಿಕವಾಗಿ ಸಲಹೆ ಕೊಡೋದಾದ್ರೆ, ದಯವಿಟ್ಟು ಆ ಮಗುವಿನಿಂದ ಸದ್ಯಕ್ಕೆ ಏನನ್ನೂ ನಿರೀಕ್ಷಿಸಬೇಡಿ, ಒತ್ತಡ ಹಾಕಬೇಡಿ. ಅದು ನೀವು ಮಾಡಬಹುದಾದ ದೊಡ್ಡ ಸಲಹೆ, ನೀವು ಏನೋ ಸಹಾಯ ನಿಮ್ಮ ಮಗುಗೆ ನೀವು ಮಾಡಬಹುದಾಗಿರೋದು. ಎರಡನೇ ವಿಚಾರ ಏನಂತ ಹೇಳಿದ್ರೆ, ನಿಜವಾಗಿಯೂ ಮಗುವಿಗೆ ಆ ಥರದ ಸಮಸ್ಯೆ ಇದ್ದರೆ ಅದನ್ನು ಗುರುತಿಸಬಹುದು. ಮತ್ತೆ ಅದಕ್ಕೆ ಅವಳ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಸೊ ಯೋ ಫಸ್ಟ್ ಏನ್ ಓದ್ತಾಳೆ ಅದನ್ನ ಮಾತ್ರ ಕ್ಯಾಚ್ ಮಾಡ್ತಾಳೆ, ಬಟ್ ನೆಕ್ಸ್ಟ್ ನಾವೇನೇ ಟೀಚ್ ಮಾಡಿದ್ರು ಏನ್ ಓದ್ಸು ತಗೊಳಲ್ಲ. ಓಕೆ, ಅದು ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಈಗ ಓದಿದ್ದು ತಕ್ಷಣಕ್ಕೆ ಓದಿದ್ದು ಪ್ರೋಸೆಸ್ ಆಗೋದಕ್ಕೆ ಸಮಯ ಬೇಕು. ಈಗ ಒಂದು 10-15 ನಿಮಿಷ ಓದಿರ್ತಾರೆ ಅಂತ ಇಟ್ಕೊಳ್ಳಿ, 10-15 ನಿಮಿಷ ಓದಿ ಬ್ರೇಕ್ ಕೊಡಲಿಲ್ಲ ಅಂದರೆ ಕಂಟಿನ್ಯೂಸ್ ಆಗಿ ಓದ್ತಿದ್ರೆ ಓದಿದ್ದೆಲ್ಲ ಓವರ್ಲ್ಯಾಪ್ ಆಗುತ್ತೆ. ಓವರ್ಲ್ಯಾಪ್ ಆಗಿದ್ದನ್ನು ನಮ್ಮ ಮೈಂಡು ಗ್ರಹಿಸೋದಿಲ್ಲ ಅಷ್ಟು ಸುಲಭವಾಗಿ. ಸೊ ಏನಾಗುತ್ತೆ, ಆ ಯಾವ ಅವರು ಫ್ರೆಶ್ ಆಗಿದ್ದ ಸಂದರ್ಭದಲ್ಲಿ ಓದಿದ್ದು ನೆನಪಲ್ಲಿರುತ್ತೆ, ಮತ್ತು ಸ್ವಲ್ಪ ಅವ್ರ ಫ್ರೆಶ್ನೆಸ್ ಕಳ್ಕೊಂಡ್ಮೇಲೆ ಓದಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಆದ್ದರಿಂದ ನೀವೇನು ಮಾಡ್ಬೋದು, ಓದುವ ಅವಧಿ, ಸೇ ಫಾರ್ ಎಕ್ಸಾಂಪಲ್ ಅವರು 1 ಅವರ್ ಓದ್ತಿದ್ದಾರೆ ಅಂತ ಹೇಳಿದ್ರೆ, ಪ್ರತಿ 20 ನಿಮಿಷಕ್ಕೆ 10 ನಿಮಿಷದ ಬ್ರೇಕ್ ಕೊಡಿ. 10 ನಿಮಿಷದ ಬ್ರೇಕ್ ಅಂದರೆ ಆ ಬ್ರೇಕಲ್ಲಿ ಟಿ ವಿ ನೋಡಿಸ್ಬಾರ್ದು, ಮೊಬೈಲ್ ಕೊಡಬಾರ್ದು, ಮತ್ತು ಬೇರೆ ಇನ್ಯಾವುದೇ ಚಟುವಟಿಕೆಗಳನ್ನು ಮಾಡಿಸಿದೆ. ಅವ್ರಿಗೆ ಒಳ್ಳೆಯ ಲೈಟ್ ಮ್ಯೂಸಿಕನ್ನು ಕೇಳೋದಕ್ಕೆ ಹೇಳಿ, ಅಥವಾ ಅವ್ರಿಗೆ ಆಸಕ್ತಿ ಇರೋ ಬೇರೆ ಇನ್ಯಾವುದಾದ್ರೂ ಕೆಲಸ, ಉದಾಹರಣೆಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಇದ್ದರೆ ಚಿತ್ರಕಲೆಯನ್ನು ಆ ಚಿತ್ರವನ್ನು ಬಿಡಿಸೋದಕ್ಕೆ ಹೇಳಿ, ಅಥವಾ ಹಾಡು ಅವರು ಸಂಗೀತಗಾರರಾಗಿದ್ದರೆ, ಅಥವಾ ಅವ್ರಿಗೆ ಏನು ಅಭ್ಯಾಸ ಇದೆ ಒಂದು 10 ನಿಮಿಷ ಪ್ರಾಕ್ಟೀಸ್ ಮಾಡಬೇಕು. ಸಂಗೀತದಲ್ಲೂ ಇಂಟ್ರೆಸ್ಟ್ ಇದೆ, ಬಟ್ ನಮ್ಗೆ ಏನಪ್ಪಾ ಅಂದ್ರೆ ಅವಳು ಇವಾಗ ಓದಿದ್ದನ್ನ ಅವ್ಳು ಏನ್ ಓದಿರ್ತಾಳೆ ಅಷ್ಟು ಮಾತ್ರ ಎಕ್ಸಾಮ್ ಅಲ್ಲಿ ಅಟೆಂಡ್ ಮಾಡ್ತಾಳೆ ಹೊರತು, ಇನ್ನು ನಾವೇನ್ ಹೇಳ್ಕೊಟ್ಟಿದೀವಿ ಅವಳು ಎಬೋ 80-90 ಮೇಲೆ ಸ್ಕೋರ್ ಮಾಡೋ ಚಾನ್ಸ್ ಅವ್ಳಿಗೆ ಇದ್ರು ಅವಳು ಏನು ಅಟೆಂಡ್ ಮಾಡಲ್ಲ ಸರ್. ಅದೇ ಒಂದು ನಮ್ಗೆ ಬೇಸರಾಗ್ತಾ ಇರೋದು, ಅವಳಿಗೆ 100 ಮೇಲೂ ಸ್ಕೋರ್ ಮಾಡ್ತಾಳೆ ಬಟ್ ಅದು ಅವ್ಳಿಗೆ ಇಂಟ್ರೆಸ್ಟ್ ಬರ್ತಾಳೆ ಏನಕ್ಕೆ ಅಂತ. ನಾನು ಎಷ್ಟು ಟ್ರೈ ಮಾಡ್ತೀನಿ, ಬೆಳಗ್ಗೆ 5:00 ಗೆಳಿಸ್ತೀನಿ, ಮತ್ತೆ ಸಂಜೆಯಿಂದ ನಾನು ಎಷ್ಟು ಬರ್ತಿರ್ತೀನಿ ಅದೆಲ್ಲ ಮೈಂಡ್ ಅಲ್ಲಿ ಇರ್ತಾಳೆ, ಬಾಯಲ್ಲ ಇರ್ತಾಳೆ, ಬಟ್ ಅಲ್ಲಿ ಅಟೆಂಡ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾಳೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಅದೊಂದೇ ಪ್ರಾಬ್ಲಮ್, ಇನ್ನೇನು ಪ್ರಾಬ್ಲಮ್ ಇಲ್ಲ ಅವಳಿಂದ. ಖಂಡಿತ ಖಂಡಿತ ಈ ಸಮಸ್ಯೆಗೆ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಅದಕ್ಕೆ ಏನು ಮಾಡಬೇಕಾಗುತ್ತೆ, ಮಗು ಜೊತೆ ನಾನು ಮತ್ತಷ್ಟು ಮಾತಾಡೋದು ಅವಶ್ಯಕತೆ ಇರುತ್ತೆ. ಸೊ ನೀವು ಮಗುವನ್ನು ನಮ್ಮ ಆಫೀಸಿಗೆ ಕರ್ಕೊಂಬಂದರೆ ನಾನು ಅವ್ರ ಜೊತೆ ವೈಯಕ್ತಿಕವಾಗಿ ಮಾತಾಡ್ತೀನಿ. ಮಾತಾಡಿ ಅವರಲ್ಲಿ ಬೇರೆ ರೀತಿಯ ಯಾವುದಾದ್ರು ಸಮಸ್ಯೆಗಳಿದ್ದರೆ ನಾನು ಅದನ್ನು ತಿಳಿಸ್ಕೊಂಡು ಅದಕ್ಕೆ ಸೂಕ್ತ ಸಲಹೆಗಳನ್ನು ಮಾರ್ಗದರ್ಶನಗಳನ್ನು ಕೊಡ್ತೀನಿ. ಅದೊಂದು ಹೆಲ್ಪ್ ಮಾಡಿ ಸರ್, ಬಿಕಾಸ್ ಆಫ್ ಯಾಕೆಂದ್ರೆ ಅವಳು ಒಂದು ಅಚೀವ್ ಮಾಡಬೇಕಂತ ನಾವು ಇಟ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ನವೋದಯನು ಜಾಯಿನ್ ಮಾಡಿದ್ದೀನಿ, ಬಟ್ ಅವಳದೇನಪ್ಪ ಅಂದರೆ ಅಮ್ಮ ನಾನು ಓದಿರೋ ಸಾಕು, ಪುನಃ ಯಾಕೆ ಇಷ್ಟು ಪ್ರಾಬ್ಲಮ್ ಕೊಡ್ತೀರ ಅನ್ನೋದೇ ಅವಳದೊಂದು. ನಮ್ಗೆ ಇನ್ನೇನಿಲ್ಲ, ಇಲ್ಲಿ ಅದೊಂದು ಬಿಟ್ಟರೆ ಇನ್ನೇನು ಹೇಳಲ್ಲ, ನಾನು ಓದಿದ್ದೀನಿ ನನಗೆ ಸಾಕು ಯಾಕೆ ಹಿಂಗೆ ಹೇಳ್ತೀರಾ ಅಂತ ಅದೇ ಒಂದು ನಮ್ಗೆ ಇನ್ಸಾಗ್ಬಿಟ್ಟಿದೆ.
ಈ ಸಂದರ್ಭದಲ್ಲಿ ಮಕ್ಕಳು ಕೂಡ ಸರಿ ಇರ್ತಾರೆ. ಈ ಪೋಷಕರಾಗಿ ನಾವೇನು ಮಾಡಬೇಕು, ನಮ್ಮ ಮಗುವಿನ ಕೆಪಾಸಿಟಿ ತಿಳ್ಕೋಬೇಕು. ಈಗ ನಿಮ್ಮ ಮನೇಲಿ ಒಂದು ಬಿದಿಗೆ ಒಂದು 20 ಲೀಟರ್ ಹಿಡಿಯೋ ಬಿಲ್ಲಿಗೆ ಇದೆ ಅಂತ ಹೇಳಿದ್ರೆ, ನೀವು ಅದಕ್ಕೆ 20 ಲೀಟರ್ ಮಾತ್ರ ನೀರು ತುಂಬಿಸ್ಲಿಕ್ಕೆ ಸಾಧ್ಯ? ನೀವು 100 ಲೀಟರ್ ತುಂಬಿಸ್ಬೇಕು ಅಂತ ಹೇಳಿದ್ರೆ, ಇಲ್ಲ ಬಿಂದಿಗೆ ಚೇಂಜ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ನೀವು ನೀರು ಹಾಕೋದನ್ನ ನಿಲ್ಲಿಸಬೇಕು. ಬಟ್ ಈಗ ಅದೆರಡು ಇಂಪಾಸಿಬಲ್. ಇಲ್ಲ ನಾನು ಅಷ್ಟೇ ಜಾಸ್ತಿ ಟಾರ್ಚರ್ ಕೊಡಕ್ ಹೋಗಲ್ಲ. ಅವಳು ಎಷ್ಟು ಓದು ಅಂತ ಹೇಳ್ತೀನಿ ಅಷ್ಟೇ ನಾನು ಇದ್ ಮಾಡ್ತೀನಿ, ಬಟ್ ಅವಳು ಮೈಂಡ್ ಹಾಕೊಳ್ಳಲ್ಲ, ಅದೇ ಒಂದು ಪ್ರಾಬ್ಲಮ್. ಇಲ್ಲ ನಮ್ಮ ಅಮ್ಮ ಅವ್ರು ಏನ್ ಹೇಳ್ತಾರೋ ಅಂತ. ಇದಕ್ಕೆ ಖಂಡಿತ ಸೊಲ್ಯೂಷನ್ ಇದೆ. ಈ ಪೂರ್ತಿ ಕಾರ್ಯಕ್ರಮ ನೋಡಿ, ಈ ಮೈಂಡ್ ಬಗ್ಗೆ ನಾವು ಮತ್ತಷ್ಟು ಮಾತಾಡೋರಿದ್ದೇವೆ, ಮತ್ತೆ ಹೇಗೆ ಮೆಮೊರೈಸ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೂ ಮುಂದೆ ನಾವು ಸಾಕಷ್ಟು ಮಾತಾಡ್ತೀವಿ. ಈ ಪ್ರೋಗ್ರಾಮ್ ಮುಗಿಯೋಷ್ಟೊಳಗೆ ನಿಮ್ಗೊಂದು ಸೊಲ್ಯೂಷನ್ ಸಿಗ್ಬೋದು. ಸರ್ ನಿಮ್ದು ಅದೇ ನಿಮ್ದು ಇದೆಲ್ಲ ಕೊಟ್ರೆ ನಿಮ್ಮ ನೀವು ಹೇಳಿದ್ರಲ್ಲ ಮಗುನ ಕರ್ಕೊಬನ್ನಿ ನಾನು ಅದನ್ನ ಇದ್ ಮಾಡ್ತೀನಿ ಅಂತ, ಪ್ಲೀಸ್ ಇದ್ ಮಾಡ್ಬೇಕಾದ್ರೆ ನಮ್ಗೊಂದು ಯಾವತ್ತೋ ಒಂದು ಡೇಟ್ ಕೊಟ್ರೆ ನಾವು ಕರ್ಕೊಬರ್ತೀವಿ. ಖಂಡಿತ ಮೇಡಮ್, ನಿಮ್ಗೆ ಈ ನಾನು ನಿಮ್ಗೆ ಆಮೇಲೆ ಕಾಲ್ ಮಾಡಿಸ್ತೀನಿ, ನಿಮ್ ಅಥವಾ ನೀವು ನಂಬರ್ಗೆ ನಂತರ ಫೋನ್ ಮಾಡಿ, ನಿಮ್ಗೆ ಡೀಟೇಲ್ಸ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪೋಷಕರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ ಇದು ಸರ್. ಈ ವಿಷಯದ ಬಗ್ಗೆ ಮತ್ತಷ್ಟು ಮಾತಾಡೋಣ ವೀಕ್ಷಕರೇ, ಈ ವಿಷಯದ ಬಗ್ಗೆ ಮತ್ತಷ್ಟು ಮಾತಾಡೋಣ ಒಂದು ಸಣ್ಣ ವಿರಾಮದ ನಂತರ. ಮತ್ತೆ ವಿಕಸನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಶಿಕ್ಷಣ ಅನ್ನೋದು ಬಹಳ ಗಂಭೀರವಾದ ವಿಚಾರ. ವೀಕ್ಷಕರಿಂದ ಅದ್ಭುತ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ, ಸ್ಪಂದನೆ ವ್ಯಕ್ತ ಆಗ್ತಾ ಇದೆ, ಅನೇಕ ಕಾಲ್ಗಳು ನಮಗೆ ಬರ್ತಾ ಇದೆ. ನಮ್ಮ ಜೊತೆ ರವಿಕುಮಾರ್ ಅವರಿದ್ದಾರೆ. ವೀಕ್ಷಕರೇ, ನಿಮ್ಮ ಸಮಸ್ಯೆ ಏನೇ ಇದ್ರೂ ನಮ್ಮ ವಾಹಿನಿಯ ದೂರವಾಣಿ ಸಂಖ್ಯೆ 08232406555 08232406555 ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ನೀವು ತೆಗೆದುಕೊಳ್ಳಬಹುದು. ಹಾಗೆ ಕರೆ ಮಾಡುವಾಗ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕೇಳಿ. ರವಿ ಸರ್, ಪ್ರಶ್ನೆ ಮುಂದುವರೆದು. ಎಲ್ಲ ಪೋಷಕರಿಗೂ ಸಮಸ್ಯೆ ಏನು ಅಂದರೆ, ನಮ್ಮ ಮಕ್ಕಳು ಓದ್ತಾರೆ ಆದರೆ ಎಕ್ಸಾಮಿನೇಷನ್ ಟೈಮಲ್ಲಿ ಅದನ್ನು ಬರೆಯಲು ಇಲ್ಲ ಅಂತ. ಹಾಗಾಗಿ ಯಾವ ರೀತಿ ಓದಿದರೆ ಹೆಚ್ಚು ಉಪಕಾರಿ? ಈಗ ಕೆಲವು ಪೋಷಕರು ಏನು ಮಾಡ್ತಾರೆ ಅಂತಂದರೆ, ಮಕ್ಕಳನ್ನ ರೂಮಲ್ಲಿ ಕೂಡಾಕ್ಬಿಡ್ತಾರೆ, ರೂಮಲ್ಲಿ ಕೂಡಾಕಿ ಓದು ಅಂತ ಹೇಳ್ತಾರೆ, ಮಕ್ಕಳನ್ನ ಬಾಯಿ ತೆರೆದು ಓದು ಅಂತ ಹೇಳ್ತಾರೆ, ಜೋರಾಗಿ ಓದು, ನೀನೇನು ಮಾಡ್ತಿದ್ಯಾ ನಮಗೆ ಕೇಳಿಸ್ಬೇಕು ಅಂತ. ಈ ಎಲ್ಲ ಪ್ರತಿಕ್ರಿಯೆಗಳು ಸರಿನಾ, ಅಥವಾ ಮಕ್ಕಳು ಯಾವ ರೀತಿ ಓದಿದ್ರೆ ಅನುಕೂಲ ಜಾಸ್ತಿ? ಓಕೆ, ಈಗ ನಿಮ್ಮ ಪ್ರಶ್ನೆಯಲ್ಲಿ ಎರಡು ಅಂಶ ಇದೆ. ಒಂದು, ಮಕ್ಕಳು ಯಾವ ರೀತಿ ಓದಬೇಕು ಅಂತ. ಎರಡನೇದು, ಜೋರಾಗಿ ಓದೋದು ಅಂದರೆ ಬಾಯಿ ಮೂಲಕ ಜೋರಾಗಿ ಓದೋದು ಒಳ್ಳೆಯ ಅಭ್ಯಾಸನ ಅಂತ. ಈ ಎರಡನೇ ಪ್ರಶ್ನೆಗೆ ನಾನು ಮೊದಲು ಉತ್ತರ ಕೊಡಲಿಕ್ಕೆ ಇಚ್ಛೆಪಡ್ತೇನೆ. ನಾವು ಎಲ್ಲ ನಮ್ಮ ವಿದ್ಯಾಭ್ಯಾಸದ ಹಂತದಲ್ಲೂ ಎಲ್ಲರೂ ಏನು ಹೇಳ್ತಾರೆ, ಜೋರಾಗಿ ಓದಿ, ಬಾಯಲ್ಲಿ ಜೋರಾಗಿ ಓದಿ ಅಂತ ಹೇಳ್ತಾರೆ. ಖಂಡಿತವಾಗಿ ಓದೋ ದೃಷ್ಟಿಯಿಂದ ಸರಿಯಾದ್ರೂ ಕೂಡ, ಆದರೆ ಬಾಯಿಂದ ನಾವು ಜೋರಾಗಿ ಓದಿದಾಗ ಓದುವ ಸ್ಪೀಡ್ ಕಡಿಮೆ ಆಗುತ್ತೆ. ಇದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಓದುವ ಸ್ಪೀಡ್ ಕಡಿಮೆ ಆಗುತ್ತೆ. ಸೊ ಯಾವಾಗ ಓದುವ ಸ್ಪೀಡ್ ಕಡಿಮೆ ಆಗುತ್ತೆ, ಓದುವ ಚಾಪ್ಟರ್ಸ್ಗಳ ಅಥವಾ ಪೇಜ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ, ಅದರ ಬದಲು ಮನಸ್ಸಿನಲ್ಲಿ ಓದ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅದಕ್ಕಿಂತ ಬೆಸ್ಟ್ ಏನಂದರೆ, ಕಣ್ಣಿನ ಮುಖಾಂತರ ಓದೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಇವತ್ತು ಸ್ಪೀಡ್ ರೀಡಿಂಗ್ ಅನ್ನೋ ಒಂದಷ್ಟು ಕಾನ್ಸೆಪ್ಟ್ಸ್ ಬರ್ತಾ ಇದೆ. ಈ ಸ್ಪೀಡ್ ರೀಡಿಂಗಲ್ಲಿ ಏನು ಹೇಳ್ಕೊಡ್ತಾರೆ ಅಥವಾ ಏನು ವಿದ್ಯಾರ್ಥಿಗಳು ಕಲ್ತ್ಕೋಬೇಕು ಅಂತ ಹೇಳಿದ್ರೆ, ನಿಮ್ಮ ತೋರ್ಬೆರಳು ಹೇಗೆ ಪುಸ್ತಕದ ಮೇಲೆ ಈಸಿಯಾಗಿ ಹೋಗುತ್ತೋ ಹಾಗೆ ನಿಮ್ಮ ಕಣ್ಣಿನ ಐ ಬಾಲ್ಗಳು ಅದರ ಮೇಲೆ ಹೋಗಬೇಕು. ಹೋಗ್ತಾ ಹೋಗ್ತಾ ನಿಮ್ಮ ಮನಸ್ಸು ಅದನ್ನು ಓದುವ ಅಭ್ಯಾಸವನ್ನು ಮಾಡ್ಕೋಬೇಕು. ಬಾಯಿಯಿಂದ ಓದೋದಾಗಲಿ ಅಥವಾ ಮನಸ್ಸಿನಲ್ಲಿ ಓದ್ಕೊಳ್ಳೋದಾಗಲಿ ಮಾಡಿದ್ರೆ ಖಂಡಿತವಾಗಿಯೂ ಓದುವ ಪುಟಗಳ ಸಂಖ್ಯೆ ಕಡಿಮೆ ಆಗುತ್ತೆ. ನೋಡಿ, ಇದರಲ್ಲಿ ಸೈನ್ಸ್ ಏನು ಅಂತ ಹೇಳಿದ್ರೆ, ನಾವು ತಿಳ್ಕೋಬೇಕಾದ ವಿಚಾರ, ನಮ್ಮ ಮನಸ್ಸಿಗೆ ಒಂದು ಲಿಮಿಟೇಷನ್ ಇದೆ. ಅದು ಕೇಂದ್ರ ಯಾವುದೇ ವಿಷಯದ ಮೇಲೆ ಕಂಟಿನ್ಯೂಯಸ್ ಆಗಿ ಫೋಕಸ್ ಮಾಡಲಿಕ್ಕೆ ಕೆಲವು ನಿಮಿಷಗಳವರೆಗೆ ಮಾತ್ರ ಸಾಧ್ಯ. ಅದರೊಂದು ಏನು ಫರ್ಟೈಲ್ ಟೈಮ್ ಅಂತ ಕರಿತೀವಿ ಅದು. ಅದರ 10-15 ನಿಮಿಷ ಇರ್ಬೋದು. 10-15 ನಿಮಿಷದಲ್ಲಿ ನಾವು ಬಾಯಿಯ ಮುಖಾಂತರ ಓದಿದಾಗ ಬಹುಶಃ 4-5 ಪೇಜ್ ಓದ್ಬೋದು. ಅದೇ ಮನಸ್ಸಿನಲ್ಲಿ ಓದದೆ ಈ ತೋರ್ಬೆರಳಿನ ಸಹಾಯದಿಂದ ಅಥವಾ ಐ ಬಾಲ್ ರೀಡಿಂಗ್ ಮಾಡಿದಾಗ ನಾವು ಅದರ 2 ಪಟ್ಟು ಜಾಸ್ತಿ ಪೇಜ್ಗಳನ್ನು ಓದೋದಕ್ಕೆ ಸಾಧ್ಯ ಆಗುತ್ತೆ. ಬಟ್ ಎಲ್ಲರೂ ಕೇಳೋ ಪ್ರಶ್ನೆ, ಈ ಥರದ್ದು ಸಲಹೆ ಕೊಟ್ಟಾಗ ಕೇಳೋದೇನು ಅಂದರೆ, ನಾವು ಬರೀ ಕಣ್ಣಿನಲ್ಲಿ ಓದಿದ್ರೆ ಬಾಯಲ್ಲಿ ಓದಲಿಲ್ಲ ಅಂದರೆ ಹೇಗೆ ನಾವು ಅದನ್ನು ನೆನ್ಪಿಟ್ಕೊಳ್ಳೋಕೆ ಸಾಧ್ಯನಾ ಅಂತ. ನಮ್ಮ ಬ್ರೈನ್ ಹೇಗೆ ಫಂಕ್ಷನ್ ಮಾಡುತ್ತೆ ಅಂದರೆ, ಅದು ಒಂದು ಸ್ಕ್ಯಾನ್ ಮಾಡಿದ್ರೆ ಸಾಕು, ಅದು ಟೆಂಪ್ರರಿ ಫೋಲ್ಡರ್ಗೆ ಹೋಗುತ್ತೆ. ಸೊ ಅದು ಅಲ್ಲಿಂದ ಪರ್ಮನೆಂಟ್ ಫೋಲ್ಡರ್ಗೆ ಹೋಗೋದಕ್ಕೆ ಬೇರೆ ಥರದ ಪ್ರಯತ್ನಗಳು ಬೇಕು. ಆದರೆ ಪುಸ್ತಕದಿಂದ ಫಸ್ಟ್ ಟೈಮ್ ಓದಬೇಕಾದ್ರೆ
ಯಾವುದೇ ಸಂದರ್ಭದಲ್ಲೂ ನೀವು ಬಾಯಿಯ ಮುಖಾಂತರ ಓದೋದನ್ನು ಅವಾಯ್ಡ್ ಮಾಡಿದ್ರೆ ಭಾಳ ಒಳ್ಳೆಯದು, ಮತ್ತು ಮನಸ್ಸಿನಲ್ಲಿ ಓದುವುದನ್ನು ಅವಾಯ್ಡ್ ಮಾಡಿದ್ರೆ ಭಾಳ ಒಳ್ಳೆಯದು. ಅದನ್ನು ಬಿಟ್ಟು ನಿಮ್ಮ ನಿಮ್ಮ ತೋರ್ಬೆರಳನ್ನು ಇಟ್ಕೊಳ್ಳಿ ಅಥವಾ ಪೆನ್ ಇಟ್ಕೊಳ್ಳಿ. ನಿಮ್ಮ ನಿಮ್ಮ ಕೈನ ನೀವೆಷ್ಟು ಫಾಸ್ಟಾಗಿ ಮೂವ್ ಮಾಡ್ತಿರೋ ಅಷ್ಟು ಫಾಸ್ಟಾಗಿ ನಿಮ್ಮ ಐಬಾಲ್ ಮೂವ್ ಆಗಬೇಕು. ಅಷ್ಟು ಫಾಸ್ಟಾಗಿ ನೀವು ಓದಿದಂಥ ವಿಷಯವನ್ನು ಗ್ರಹಿಸುವ ಶಕ್ತಿ ನಮ್ಮ ಮೆದುಳಿಗಿದೆ. ಇದು ಪಾಯಿಂಟ್ ನಂಬರ್ ಒನ್. ಪಾಯಿಂಟ್ ನಂಬರ್ ಟೂ, ವಿದ್ಯಾರ್ಥಿಗಳಿಗೆ ಪೋಷಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ರೂಮ್ನಲ್ಲಿ ಕೂಡಾಕ್ಬಿಡ್ತಾರೆ. ನೀವು ಆಗಲೇ ಹೇಳಿದಾಗೆ ರೂಮ್ನಲ್ಲಿ ಕೂಡಾಕ್ಬಿಡ್ತಾರೆ, ಇಷ್ಟು ಗಂಟೆ ಓದಲೇಬೇಕು, ಇಷ್ಟು ಸಬ್ಜೆಕ್ಟ್ಸ್ ಓದಬೇಕು, ಅದು ಈ ಥರದ್ದೇನೋ ಒಂದು ಹೇಳಿ ಮಾಡಿಬಿಡ್ತಾರೆ. ಇದು ಸೈಂಟಿಫಿಕಲಿ ಭಾಳ ದೊಡ್ಡ ತಪ್ಪು. ಯಾಕೆ ತಪ್ಪು ಅಂತ ಹೇಳಿದ್ರೆ ನೋಡಿ, ಇದಕ್ಕೊಂದು ರಿಸರ್ಚ್ ಆಗಿದೆ. ಒಂದು 60 ಪದಗಳನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾರೆ, ಕಲಿಯೋದಕ್ಕೆ ಕೊಡ್ತಾರೆ. 60 ಪದಗಳನ್ನು ಅವ್ರು ನೆನಪಿಟ್ಕೋಬೇಕಾಗುತ್ತೆ. 2 ಸೆಕ್ಷನ್ ಮಾಡ್ತಾರೆ, 30 ವಿದ್ಯಾರ್ಥಿಗಳ ಗುಂಪು, 30 ವಿದ್ಯಾರ್ಥಿಗಳ ಗುಂಪು. 30 ವಿದ್ಯಾರ್ಥಿಗಳಿಗೆ ಒಂದೇ ರೂಮಲ್ಲಿ ಕೂತ್ಕೊಂಡು ಆ 60 ಪದಗಳನ್ನು ಹೇಳ್ತಾರೆ, ಅದನ್ನು ಕಲಿಬೇಕು ಅಂತ ಹೇಳ್ತಾರೆ. ಇನ್ನು 30 ಜನ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಪರಿಸರದಲ್ಲಿ 15 4 ಬೇರೆ ಬೇರೆ ಪರಿಸರದಲ್ಲಿ ಅವ್ರಿಗೆ ಓದೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ ಯಾವ ವಿದ್ಯಾರ್ಥಿಗಳು ಬೇರೆ ಬೇರೆ ಪರಿಸರದಲ್ಲಿ ಕಲ್ತಿದ್ರೋ ಅವರು ಒಂದೇ ಪರಿಸರದಲ್ಲಿ ಕಲ್ತಿದ್ದಂಥ ವಿದ್ಯಾರ್ಥಿಗಳಿಗಿಂತ ಸುಮಾರು 40% ಹೆಚ್ಚು ಪದಗಳನ್ನು ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಸೊ ಇದರಿಂದ ಏನು ಪ್ರೂವ್ ಆಗುತ್ತೆ ಅಂದರೆ, ವಿದ್ಯಾರ್ಥಿಗಳು ಓದಬೇಕಾದ್ರೆ ಒಂದು ಸ್ಥಳದಲ್ಲಿ ಸ್ಟಿಕ್ಕಾಗಿ ಕೂತ್ಕೊಳ್ಳದೆ ಅವರು ಹಲವಾರು ಓದುವ ಸ್ಥಳಗಳನ್ನು ಗುರುತಿಸ್ಕೋಬೇಕು. ಆ ಸ್ಥಳಗಳಲ್ಲಿ ಓದೋದ್ರಿಂದ ಏನಾಗುತ್ತೆ, ಮನಸ್ಸಿಗೆ ಹೊಸ ವಾತಾವರಣ ಬರುತ್ತೆ. ನೀವು ಯಾವಾಗ ಹೊಸ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗ್ತೀರಿ, ನಿಮ್ಮ ಮನಸ್ಸಿಗೆ ಮತ್ತಷ್ಟು ಚೈತನ್ಯ ಬರುತ್ತೆ. ಆ ಚೈತನ್ಯದಿಂದ ಓದಿದ್ದು ಭಾಳ ಸುಲಭವಾಗಿ ಅರ್ಥ ಆಗುತ್ತೆ. ಸೊ ಏನು ಮಾಡಬೇಕು ವಿದ್ಯಾರ್ಥಿಗಳು, ಓದುವ ನಿಮ್ಮ ಅಭ್ಯಾಸ ಏನಿದೆ, ಪರಿಪಾಠ ಏನಿದೆ, ಆ ಓದುವ ಅಭ್ಯಾಸಕ್ಕೆ ಪೂರಕವಾಗಿ ಸ್ಥಳಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಕೆಲವು ಸಂದರ್ಭದಲ್ಲಿ ನೀವು ಪಾರ್ಕ್ನಲ್ಲಿ ಕೂತ್ಕೊಂಡು ಓದಿದ್ರು ನಿಮ್ಗೆ ಅರ್ಥ ಆಗುತ್ತೆ. ಕೆಲವು ವಿಚಾರಗಳನ್ನು ನಿಮ್ಮ ಮನೆಯಲ್ಲಿ ಏಕಾಂತದಲ್ಲೇ ಕೂತ್ಕೊಂಡು ಓದಬೇಕು, ಆ ಥರನೇ ಓದಿ. ಕೆಲವು ವಿಚಾರಗಳನ್ನು ವಿದ್ಯಾರ್ಥಿಗಳು ಅಥವಾ ಸಹಪಾಠಿಗಳ ಜೊತೆ ಗ್ರೂಪ್ ಡಿಸ್ಕಷನ್ ಮುಖಾಂತರ ಚರ್ಚೆ ಮಾಡೋದ್ರಿಂದ ಸಹ ಸಹಾಯ ಆಗುತ್ತೆ. ಸೊ ಈ ಥರ ಹಲವಾರು ವಿಧಾನಗಳಲ್ಲಿ ಕಲಿಯುವ ಪ್ರಯತ್ನವನ್ನು ವಿದ್ಯಾರ್ಥಿ ಮಾಡಿದಾಗ ಮಾತ್ರವೇ ಎಲ್ಲ ಆಯಾಮದಿಂದಲೂ ಆ ವಿದ್ಯಾರ್ಥಿ ವಿಷಯಗಳನ್ನು ಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಕೆಲವು ಮಕ್ಕಳಿಗೆ ಟಿವಿ ನೋಡಿಕೊಂಡು ಓದುವಂತಹ ಅಭ್ಯಾಸ ಇರುತ್ತೆ. ಆ ಟಿವಿ ನೋಡಿಕೊಂಡು ಓದಬಾರ್ದು ಅನ್ನೋದು ಎಲ್ಲರೂ ಹೇಳ್ತಿದ್ದಾರೆ, ಅದು ನಾನು ಕೂಡ ಒಪ್ತೇನೆ. ಆದರೆ ಕೆಲವು ವಿದ್ಯಾರ್ಥಿಗಳಲ್ಲಿ ಮಾತ್ರ, ಎಲ್ಲರಲ್ಲೂ ಅಲ್ಲ, 100 ಎಲ್ಲೋ ಒಂದಷ್ಟು ಬೆರಳೆಣಿಕೆಯಷ್ಟು ವಿದ್ಯಾರ್ಥಿಗಳಲ್ಲಿ 2 ವಿಷಯಗಳನ್ನು ಏಕಕಾಲದಲ್ಲಿ ಗ್ರಹಿಸುವಂಥ ಕ್ಷಮತೆ ಇರುತ್ತೆ. ಅಂಥ ವಿದ್ಯಾರ್ಥಿಗಳು ಮಾಡ್ಬೋದು, ಬಟ್ ಅದು 90% ಕೇಸ್ ಅದಲ್ಲ. 90% ಕೇಸ್ ಏನಂತ ಹೇಳಿದ್ರೆ, ಟಿವಿ ನೋಡಿದ್ರೆ ಮಕ್ಕಳು ಭಾಳ ಈಸಿಯಾಗಿ ಡಿಸ್ಟ್ರಾಕ್ಟ್ ಆಗ್ತಾರೆ. ಸೊ ಆದ್ದರಿಂದ ಟಿವಿ ಮಾತ್ರ ಅಲ್ಲ, ಇವತ್ತಿನ ಕಾಲಕ್ಕೆ ಇರುವಂಥ ವಿಡಿಯೋ ಗೇಮ್ಸ್ಗಳಾಗ್ಬೋದು, ಮೊಬೈಲ್ಸ್ಗಳಾಗ್ಬೋದು, ಎಲ್ಲವನ್ನೂ ಅವಾಯ್ಡ್ ಮಾಡಬೇಕಾಗುತ್ತೆ. ಸೊ ಈ ಟಿವಿ ಮತ್ತು ವಿಡಿಯೋ ಗೇಮ್ಗಳು, ಮೊಬೈಲ್ಗಳು, ಇದನ್ನೆಲ್ಲ ಇವತ್ತಿನ ಕಾಲಕ್ಕೆ ಡಿಜಿಟಲ್ ಡ್ರಗ್ಸ್ ಅಂತ ಕರೀತಾರೆ. ಡಿಜಿಟಲ್ ಡ್ರಗ್ಸ್ ಅದು. ಸೊ ಮಕ್ಕಳಿಗೆ ನಾವು ಡಿಜಿಟಲ್ ಡ್ರಗ್ಸನ್ನು ಕೊಟ್ಟು ಅದರ ಜೊತೆಗೆ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕು ಅಂತ ಹೇಳಿದ್ರೆ ಅದು ಅಸಾಧ್ಯವಾದ ಮಾತು. ಸಾಧ್ಯವಾದಷ್ಟು ಸಮಯಕ್ಕೆ, ಸಪೋಸ್ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ವಿದ್ಯಾರ್ಥಿಗಳಿದ್ದರೆ, ಮತ್ತು ನಿಮ್ಮ ಮಗುವಿನ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ, ದಯಮಾಡಿ ಪೋಷಕರು ಟಿವಿಯನ್ನು ಮಿತವಾಗಿ ಬಳಸೋದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾಕೆಂತ ಹೇಳಿದ್ರೆ, ಮಕ್ಕಳು ಕಲಿಯೋದೇ ಪೋಷಕರಿಂದ. ಮಕ್ಕಳು ಏನನ್ನೇ ಕಲಿತರು ಪೋಷಕರಿಂದನೇ ಕಲಿಯೋದು, ಪೋಷಕರ ರಿಪ್ಲಿಕೇಶನ್ನೇ ಮಕ್ಕಳು. ಸೊ ಆದ್ದರಿಂದ ಪೋಷಕರು ಟಿವಿ ನೋಡೋದನ್ನು ಕಡಿಮೆ ಮಾಡಿದ್ರೆ ಆಟೋಮೆಟಿಕಲಿ ಮಕ್ಕಳು ಕೂಡ ಟಿವಿ ನೋಡೋದನ್ನು ಕಡಿಮೆ ಮಾಡ್ತಾರೆ. ಈಗ ಸರ್, ಮಕ್ಕಳು ಓದ್ತಾರೆ, ಆದರೆ ದೀರ್ಘಕಾಲದವರೆಗೆ ನೆನಪಿಟ್ಕೊಳ್ಳೋದು ಸಮಸ್ಯೆ ಆಗುತ್ತೆ ಅನ್ನೋದು ಒಂದು ಪೋಷಕರಲ್ಲಿ ಕಾಡುವಂತಹ ಬಹುದೊಡ್ಡ ಸಮಸ್ಯೆ. ಹೇಗೆ ಅದನ್ನು ದೀರ್ಘಕಾಲದವರೆಗೆ ನೆನಪಿಟ್ಕೊಳ್ಳೋದು, ಅದಕ್ಕೇನಾದ್ರು ಎಕ್ಸಸೈಸ್ ಮಾಡೋದು ಏನಾದರೂ ಇದೆಯಾ? ಇದೆ ನೋಡಿ, ಈ ಮರವಿನ ಸಮಸ್ಯೆ ಏನಿದೆ, ಇದು ಸುಮಾರು ಎಲ್ಲ ವಿದ್ಯಾರ್ಥಿಗಳನ್ನು, ಇದು ವಿದ್ಯಾರ್ಥಿಗಳಲ್ಲ, ನನಗೂ ಸಹ ಅಥವಾ ನಿಮಗೂ ಸಹ ಇರಬಹುದಾದಂಥ ಒಂದು ಬಹಳ ಸಾಮಾನ್ಯವಾದ ವಿಚಾರ. ಏನು ಯಾಕೆ ಮರವಾಗುತ್ತೆ ಅಂದರೆ ನೋಡಿ, ಒಬ್ಬ ಎಬಿನ್ಯಾಸ್ ಅನ್ನೋ ಒಬ್ಬ ಸೈಂಟಿಸ್ಟು 1885 ಒಂದು ರಿಸರ್ಚ್ ಮಾಡ್ತಾರೆ. ಅವರೊಂದು ಫರ್ಗೆಟಿಂಗ್ ಕರ್ವ್ ಅಂತೇಳಿ ಒಂದು ಥಿಯರಿನ ಪ್ರಪೋನ್ ಮಾಡ್ತಾರೆ. ಈ ಫರ್ಗೆಟಿಂಗ್ ಕರ್ವ್ ಏನು ಹೇಳುತ್ತೆ ಅಂದರೆ, ನಾವು ಓದಿದ ವಿಚಾರ, ನಾವು ಏನೂ ಪ್ರಯತ್ನ ಮಾಡಲಿಲ್ಲ ಅಂದರೆ, 1 ಉಳ್ಕೊಳ್ಳೋದು ಕೇವಲ 2% ಮಾತ್ರ. ಅಂದರೆ ಈಗ ನೀವು ನಿಮ್ಮ ಕಾಲೇಜ್ನಲ್ಲಿ ನೀವು ಪಾಠ ಮಾಡ್ತಿರ್ತೀರ, ನೀವು ಎಷ್ಟೇ ಪರಿಣಾಮಕಾರಿಯಾಗಿ ಪಾಠ ಮಾಡಿದ್ರು ಕೂಡ 1 ನಂತರ ಯಾವುದೇ ವಿದ್ಯಾರ್ಥಿ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಇರೋದು ಕೇವಲ 50% ಮಾತ್ರ. 1 ನಂತರ, 1 ನಂತರ ಅದೇ ವಿದ್ಯಾರ್ಥಿ 70% ಮರೀತಾರೆ. ಅದೇ ವಿದ್ಯಾರ್ಥಿ 1 ನಂತರ 90% ಮರೆತಿರ್ತಾರೆ. ಅದೇ ವಿದ್ಯಾರ್ಥಿ 1 ನಂತರ ನೆನಪಲ್ಲಿ ಇಟ್ಕೊಂಡಿರೋದು 2% ಮಾತ್ರ. ನೀವೇನಾದರೂ ಮುಂದಿನ ಇವತ್ತು ಚರ್ಚೆ ಮಾಡಿದ ವಿಷಯನ ಇನ್ನೊಂದು 1 ಬಿಟ್ಟೋಗಿ ಕೇಳಿದ್ರೆ,
ಏನೋ ಹೇಳಿದ್ರಿ ಅಂತ ಹೇಳ್ತಾರೆ ಹೊರತಾಗಿ ಅದ್ರ ಬಗ್ಗೆ ಇರೋದಿಲ್ಲ. ಇದನ್ನೇ ಫರ್ಗೆಟಿಂಗ್ ಕರ್ವಲ್ಲಿ ಹೇಳಿದ್ದಾರೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿದ್ರೆ ರಿವಿಷನ್. ರಿವಿಷನ್ ಎಲ್ಲರೂ ಮಾಡ್ತಿರ್ತಾರೆ. ರಿವಿಷನ್ ಮಾಡೋದ್ರಲ್ಲಿ ಏನು ವಸ್ತೇನಿಲ್ಲ. ಎಲ್ಲ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಟೀಚರ್ಸ್ಗಳು ಹೇಳೋದು ರಿವಿಷನ್ ಮಾಡಿ ಅಂತ. ಆದರೆ ಅದಕ್ಕೊಂದು ಸೈಂಟಿಫಿಕ್ ವಿಧಾನ ಇದೆ. ರಿವಿಷನ್ ಮಾಡೋದಕ್ಕೆ ಒಂದು ಸೈಂಟಿಫಿಕ್ ಫಾರ್ಮುಲಾ ಇದೆ. ಫಾರ್ಮುಲಾ ಏನು ಅಂತ ಹೇಳಿದ್ರೆ I111 ಅಂತ. I111 ಇದೊಂದು ಕೋಡ್ ಅಷ್ಟೇ, ಅದಕ್ಕೇನು ಇದೇ ಹೆಸರು ಇರಬೇಕು ಅಂತೇನಿಲ್ಲ. I111 ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ, ಸೇ ಫಾರ್ ಎಕ್ಸಾಂಪಲ್, ಈಗ ನಾನು ಒಂದು ಗಂಟೆ ಓದಿದ್ದೀನಿ ಅಥವಾ ಎಷ್ಟೋ ಸಮಯ ಓದಿದ್ದೀನಿ, ಇಮಿಡಿಯೇಟ್ಲಿ ಫಸ್ಟ್ ರಿವಿಷನ್ ಆಗಬೇಕು. ಇಮಿಡಿಯೇಟ್ಲಿ ಫಸ್ಟ್ ರಿವಿಷನ್ ಆದರೆ ನೋಡಿ ಏನಾಗುತ್ತೆ, ಓದಿದಾಗ ಒಂದು 20-30 minutes ಓದಿದಾಗ ಅದೋಗಿ ನಮ್ಮ ಮೈಂಡಿನ ಟೆಂಪ್ರರಿ ಫೋಲ್ಡರಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ನಮ್ಮ ಮೈಂಡ್ಗೆ ಅದು ಮುಖ್ಯ ಅಂತ ಅನ್ನಿಸ್ತಿಲ್ಲ ಅಂದರೆ ಅದು ಪರ್ಮನೆಂಟ್ ಫೋಲ್ಡ್ರಿಗೆ ಹೋಗೋದೇ ಇಲ್ಲ. ಹೇಗೆ ನಾವು ನಮ್ಮ ಮೈಂಡ್ಗೆ ಸಿಗ್ನಲ್ ಕೊಡೋದು ಇದು ಮುಖ್ಯ ಅಂತ? ರಿವಿಷನ್ ಥ್ರೂ. ಸೊ ಒಂದು ಗಂಟೆಯ ನಂತರ ಇಮಿಡಿಯೇಟ್ಲಿ ರಿವಿಷನ್ ಮಾಡಿದ್ರೆ ಮೈಂಡ್ಗೆ ಅನಿಸುತ್ತೆ ಹೌದು ಇದು ಸ್ವಲ್ಪ ಮುಖ್ಯ ಇರಬೇಕು ಆದ್ದರಿಂದ ಓದ್ತಿದ್ದಾರೆ ಅಂತ. ಮತ್ತು ಫರ್ಗೆಟಿಂಗ್ ಕರ್ವ್ ಕೂಡ ಇದನ್ನೇ ಸಜೆಸ್ಟ್ ಮಾಡೋದು. ಒಂದು ಗಂಟೆಯ ನಂತರ 50% ಮರ್ತು ಪಡ್ತೀವಿ. ಸೊ ಫಸ್ಟ್ ರಿವಿಷನ್ ಆದರೆ ಆ ವಿಷಯ ಹಾಗೆ ಉಳ್ಕೊಳ್ಳುತ್ತೆ. ಮತ್ತು ಒಂದು ದಿನದ ನಂತರ ಅದೇ ದಿನ ಈಗ ಬೆಳಗ್ಗೆ ಕ್ಲಾಸಲ್ಲಿ ಪಾಠ ಕೇಳಿದರೆ ಒಂದು ಇಮಿಡಿಯೇಟ್ ರಿವಿಷನ್ ಆಗಲೇ ಆಗಬೇಕು. ಮತ್ತು ಅವತ್ತಿನ ದಿನ ಮುಗಿಯೋದ್ರೊಳಗೆ ಇನ್ನೊಂದು ರಿವಿಷನ್ ಆಗಬೇಕು, ಇನ್ನೊಂದು ರಿವಿಷನ್ ಆಗಬೇಕು. ಮತ್ತು ಮೂರನೇ ರಿವಿಷನ್ನು ಒಂದು ವಾರದ ಒಳಗಡೆ ಮತ್ತೊಂದು ರಿವಿಷನ್ ಆಗಲೇಬೇಕು. ಮತ್ತು ಕೊನೆಯ ರಿವಿಷನ್ ಒಂದು ತಿಂಗಳ ಒಳಗೆ. ಸೊ ಯಾವುದೇ ವಿದ್ಯಾರ್ಥಿಗಳು ನೀವು ಯಾವುದೇ ಪರೀಕ್ಷೆ ಬರೀತೀರಿ, 4 ಸಾರಿ ಒಂದು ವಿಷಯವನ್ನು ರಿವೈಸ್ ಮಾಡಬೇಕು. ಒಂದು ಇಮಿಡಿಯೇಟ್ಲಿ ಓದಿದ ತಕ್ಷಣ ಇಮಿಡಿಯೇಟ್ಲಿ ರಿವೈಸ್ ಮಾಡ್ಕೋಬೇಕು. ಎರಡನೇದು ಆ ದಿನ ಮುಗಿಯೋಷ್ಟರೊಳಗೆ ಒಂದು ರಿವಿಷನ್ ಮಾಡ್ಕೋಬೇಕು. ಮೂರನೇದು ಆ ವಾರ ಮುಗಿಯೋಷ್ಟರೊಳಗೆ ಒಂದು ರಿವಿಷನ್ ಮಾಡ್ಕೋಬೇಕು. ನಾಲ್ಕನೇದು ಆ ತಿಂಗಳು ಮುಗಿಯೋಷ್ಟರೊಳಗೆ ರಿವಿಷನ್ ಮಾಡ್ಕೋಬೇಕು. ನೀವು ಸೈಂಟಿಫಿಕಲಿ ಈ 4 ರಿವಿಷನ್ನ ಮಾಡಿದ್ರೆ ಟೆಂಪ್ರರಿ ಲೊಕೇಶನಲ್ಲಿರುವ ಎಲ್ಲ ಇನ್ಫಾರ್ಮೇಷನ್ನು ನಿಮ್ಮ ಮೈಂಡಿಂದ ಪರ್ಮನೆಂಟ್ ಲೊಕೇಶನ್ಗೆ ಹೋಗುತ್ತೆ. ಅದು ಪರ್ಮನೆಂಟಾಗಿ ಅಥವಾ ಭಾಳ ದೀರ್ಘಕಾಲದವರೆಗೆ ನಿಮಗೆ ಸಹಾಯಕ್ಕೆ ಬರುತ್ತೆ. ಇದು ಒಂದು ವಿಧಾನ. ಎರಡನೇದು ನಮ್ಮ ಮೈಂಡ್ಗೆ ಒಂದು ಪ್ಯಾಟರ್ನ್ ಇದೆ, ಮೈಂಡ್ಗೆ ಅದರದೇ ಆದಂಥ ಒಂದು ವೈಶಿಷ್ಟ್ಯತೆ ಇದೆ. ಆ ವೈಶಿಷ್ಟ್ಯತೆಯನ್ನು ತಿಳ್ಕೋಬೇಕು. ನೋಡಿ ಇಂದಿನ ಕಾಲದ ಶಿಕ್ಷಣದ ಹಳೆಯ ಇಂದಿನ ಪದ್ಧತಿಗೂ ಇವತ್ತಿನ ಇಂದಿನ ಶಿಕ್ಷಣದ ಪದ್ಧತಿಗೂ ಇರೋ ವ್ಯತ್ಯಾಸ ಏನಂದರೆ, ಇವತ್ತಿನ ಶಿಕ್ಷಣದಲ್ಲಿ ಎಮೋಷನ್ಸ್ ಇಲ್ಲ. ಎಲ್ಲವೂ ಡಿಜಿಟಲೈಸ್ ಆಗಿಬಿಟ್ಟಿದೆ, ಎಲ್ಲವೂ ಗಣಕೀಕೃತ ಆಗಿದೆ, ಎಲ್ಲವೂ ನಮ್ಮ ಫಿಂಗರ್ ಟಿಪ್ಪಲ್ಲಿ ಸಿಗ್ತಿದೆ. ಇನ್ಫಾರ್ಮೇಷನ್ ಬರ್ತಿದ್ದಾಗ ಏನಾಗ್ತಿದೆ, ನಾವು ಅದರ ಮೇಲೆ ಆ ವಿಷಯದ ಮೇಲೆ ಎಮೋಷನ್ಸನ್ನು ಕಡಿಮೆ ಮಾಡ್ಕೋತಾ ಇದ್ದೀವಿ. ಯಾವಾಗ ಬೇಕಾದರೂ ಸಿಗುತ್ತೆ, ಯಾವಾಗ ಬೇಕಾದರೂ ನಾವು ಈಸಿಯಾಗಿ ತೊಗೋಬೋದು ಅನ್ನೋ ಮನೋಭಾವದಿಂದ ಏನಾಗ್ತಿದೆ, ಓದುವ ವಿಷಯದ ಮೇಲೆ ಎಮೋಷನ್ಸ್ ಕಡಿಮೆ ಆಗ್ತಿದೆ. ಸೊ ವಿದ್ಯಾರ್ಥಿಗಳು ಎಮೋಷನಲ್ಲಿ ಅಂದರೆ ಅದರ ಜೊತೆ ರಿಲೇಟೆಡ್ ಆಗಿ ಓದುವ ಅಭ್ಯಾಸವನ್ನು ಮಾಡ್ಕೋಬೇಕು. ಯಾವ ವಿದ್ಯಾರ್ಥಿ ಓದನ್ನು ಕೇವಲ ಮೆಕ್ಯಾನಿಕಲ್ ಆಗಿ ಓದುವ ಬದಲು ಅದರಲ್ಲಿ ಒಂದಷ್ಟು ಎಮೋಷನ್ಸ್ಗಳನ್ನು ಇಟ್ಕೊಂಡು, ಅದರಲ್ಲಿ ಒಂದಷ್ಟು ಟೆಕ್ನಿಕ್ಸ್ಗಳನ್ನು ಇಟ್ಕೊಂಡು ಓದಿದ್ರೆ ಪರ್ಮನೆಂಟಾಗಿ ಅದು ಅವ್ರ ಮನಸ್ಸಿನಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಸೊ ರಿವಿಷನ್ ಅನ್ನೋದು ಅತಿ ಮುಖ್ಯವಾದದ್ದು. ರಿವಿಷನ್ ಟೆಕ್ನಿಕನ್ನು ಯೂಸ್ ಮಾಡಿದ್ರೆ ಖಂಡಿತವಾಗಿಯೂ ಸಹ ಲಾಂಗ್ ಟರ್ಮ್ವರೆಗೆ ಅವರು ವಿಷಯವನ್ನು ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಪುನರಾವರ್ತನೆ ವಿಧಾನದಿಂದ ದೀರ್ಘಕಾಲಿಕ ಇದನ್ನು ಸಾಧಿಸೋದಕ್ಕೆ ಸಾಧ್ಯ ಅಂತ ಹೇಳಿದ್ರು. ಈಗ ಓದುವಂಥ ಸಂದರ್ಭದಲ್ಲಿ ಏಕಾಗ್ರತೆ ಅನ್ನೋದು ಕಾಣೆಯಾಗುತ್ತೆ. ಇದನ್ನು ಈ ಸಮಸ್ಯೆನ ಹೇಗೆ ಬಗೆಹರಿಸೋದು? ಒಂದು ಸಬ್ಜೆಕ್ಟು ಓದುವಾಗ ಇನ್ನೊಂದು ಸಬ್ಜೆಕ್ಟು ಓದಬೇಕು ಅಂತ ಅನಿಸುತ್ತೆ, ಅಥವಾ ಇನ್ನೊಂದು ಸಬ್ಜೆಕ್ಟ್ ಓದುವಾಗ ಅಯ್ಯೋ ಅದನ್ನೇನೋ ಮಾಡಿದ್ನಲ್ಲ ಅಂತ ಅನಿಸುತ್ತೆ. ಹೌದು, ಈ ಏಕಾಗ್ರತೆಯನ್ನು ಸಾಧಿಸೋದು ಹೇಗೆ? ಏಕಾಗ್ರತೆ ಅನ್ನೋದು ಭಾಳ ದೊಡ್ಡ ಚರ್ಚೆಯ ವಿಷಯ ಅದು. ಯಾಕೆಂದರೆ ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಈ ಜೀವನದ ಎಲ್ಲ ಆಯಾಮಗಳಲ್ಲೂ ಎಲ್ಲರಿಗೂ ಏಕಾಗ್ರತೆ ಬೇಕು. ಎಸ್ಪೆಷಲಿ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತಾಡೋದಾದರೆ, ಈ ಕಾನ್ಸಂಟ್ರೇಷನ್ ಅಥವಾ ಏಕಾಗ್ರತೆ ಯಾಕೆ ವಿಚಲಿತರಾಗ್ತಾರೆ ಅವರು ಅಂತ ಹೇಳಿದ್ರೆ, ಅವ್ರಿಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ. ವಿದ್ಯಾರ್ಥಿಗಳಿಗೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ. ಭಾಳ ಸುಲಭವಾಗಿ ಹೇಳೋದಾದರೆ, ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣವೇ ರಾತ್ರಿ ಮಲ್ಕೊಳ್ಳೋವರೆಗೂ ಅವರು ಎಷ್ಟು ಸಮಯ ಎದ್ದಿರ್ತಾರೋ ಅಷ್ಟು ಸಮಯದವರೆಗೆ ಟಿ ವಿ ಅಂತೂ ರನ್ ಆಗ್ತಾನೆ ಇರುತ್ತೆ. ಪ್ರತಿಯೊಬ್ಬರಿಗೂ ಮೊಬೈಲ್ ಇದೆ, ಪ್ರತಿಯೊಬ್ಬರೂ ಸಹ ಎಂಗೇಜ್ ಆಗಿರ್ತಾರೆ. ಸೊ ಈ ಎಲ್ಲ ಕಾರಣಗಳಿಂದ ಏನಾಗ್ತಿದೆ, ಮಕ್ಕಳು ಪೋಷಕರನ್ನು ಕಾಪಿ ಮಾಡುವ ಪ್ರಯತ್ನ ಮಾಡೋ ದೃಷ್ಟಿಯಿಂದ ಸೊ ಆಟೋಮೆಟಿಕಲಿ ಡಿಸ್ಟ್ರಾಕ್ಟ್ ಆಗ್ತಾಯಿದ್ದಾರೆ. ಅದು ಮೊದಲನೇದು. ಎರಡನೇದು, ಅವರು ಓದುವ ಸ್ಥಳದಲ್ಲಿ ಸಾಕಷ್ಟು ಏನೋ ಎಕ್ವಿಪ್ಮೆಂಟ್ಸ್, ಟೂಲ್ಸ್ ಇರುತ್ತೆ. ಈಗ ಉದಾಹರಣೆಗೆ ಇದನ್ನು ಸ್ಟಡಿ ಟೇಬಲ್ ಅಂತ ಇಟ್ಕೊಳ್ಳಿ. ಈ ಸ್ಟಡಿ ಟೇಬಲ್ ಮೇಲೆ ಈಗ ನಾನು ಮ್ಯಾಥ್ಸ್ ಓದ್ತಿದ್ರೆ ನಾನು ಮ್ಯಾಥ್ಸ್ ರಿಲೇಟೆಡ್ ಬುಕ್ಸು ಮತ್ತು ಅದಕ್ಕೆ ರಿಲೇಟೆಡ್ ಆಗಿರೋ ಎಕ್ವಿಪ್ಮೆಂಟ್ಸ್ ಮಾತ್ರ ಇಟ್ಕೋಬೇಕು. ಬಟ್ ಅದೆಲ್ಲ ಬಿಟ್ಟು ಇನ್ನೆಲ್ಲವೂ ಇರುತ್ತೆ. ಮ್ಯಾಥ್ಸ್ ಜೊತೆಗೆ ಸೈನ್ಸ್ ಇರುತ್ತೆ, ಇನ್ನೇನೋ ಬೇರೆ ವಿಷಯ ಇರುತ್ತೆ,
ಅಲ್ಲಿ ಒಂದು ಗಡಿಯಾರ ಇರುತ್ತೆ, ಮೊಬೈಲ್ ಇರುತ್ತೆ. ಸೊ ಇದರಲ್ಲಿ ಯಾವುದರಲ್ಲೂ ಸ್ವಲ್ಪ ಬದಲಾವಣೆ ಆದರೂ ಡಿಸ್ಟ್ರಾಕ್ಷನ್ ಆಗುತ್ತೆ. ಮತ್ತು ಇದೆಲ್ಲದಕ್ಕಿಂತ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಸ್ಪಷ್ಟವಾದಂಥ ಯೋಜನೆ ಇಲ್ಲದೆ ಇರೋದು. ಇವತ್ತು ಸೇ ಫಾರ್ ಎಕ್ಸಾಂಪಲ್, 10ನೇ ತರಗತಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿ ಈ ಒಂದು ವರ್ಷದಲ್ಲಿ ನಾನು 100 ಚಾಪ್ಟರ್ ಓದಬೇಕು, ಹಾಗಿದ್ರೆ ಮೊದಲನೇ 6 ತಿಂಗಳು ನಾನು ಎಷ್ಟು ಚಾಪ್ಟರ್ ಕಂಪ್ಲೀಟ್ ಮಾಡಬೇಕು, ಮೊದಲನೇ 3 ತಿಂಗಳು ನಾನು ಎಷ್ಟು ಚಾಪ್ಟರ್ ಕಂಪ್ಲೀಟ್ ಮಾಡಬೇಕು, ಮೊದಲನೇ 1 ತಿಂಗಳಲ್ಲಿ ಎಷ್ಟು ಚಾಪ್ಟರ್ ಓದಿರಬೇಕು, ಮೊದಲನೇ ದಿನ ನಾನು ಎಷ್ಟು ಪುಟ ಓದಿರಬೇಕು, ಅದನ್ನ ಸ್ಪಷ್ಟವಾದ ಯೋಜನೆ ಇಲ್ಲದೆ ಇರೋದು ಡಿಸ್ಟ್ರಾಕ್ಷನ್ಗೆ ದಾರಿ ಆಗ್ತದೆ. ಸೊ ಯೋಜನೆ ಬೇಕು, ಡಿಸ್ಟ್ರಾಕ್ಷನ್ಸನ್ನು ಅವಾಯ್ಡ್ ಮಾಡಬೇಕು, ಮಾಡಿದ್ರೆ ಫೋಕಸ್ ತಾನಾಗ್ತಾನೆ ಬರುತ್ತೆ. ಈಗ ಕೆಲವು ವಿದ್ಯಾರ್ಥಿಗಳು ನೋಟ್ಸನ್ನು ಪ್ರಿಪೇರ್ ಮಾಡ್ಕೋತಾರೆ, ಓದುವಂಥ ಸಂದರ್ಭದಲ್ಲಿ ನೋಟ್ಸ್ ಪ್ರಿಪೇರ್ ಮಾಡ್ಕೋತಾರೆ, ಈ ನೋಟ್ಸ್ ತಯಾರಿಯಲ್ಲಿ ಪಾಲಿಸಬೇಕಾದಂತಹ ಅಂಶಗಳು ಯಾವ್ಯಾವು ನೋಡಿ? ಇವಾಗ ನಾವು ಟ್ರೆಡಿಷ್ನಲ್ಲಿ ನಾವು ಬಳಸ್ತಿರೋದು ವೈಟ್ ಶೀಟ್ ಮೇಲೆ ಬ್ಲೂ ಕಲರಲ್ಲಿ ಬರಿತೀವಿ, ಅಥವಾ ಕೆಲವು ಶಾಲೆಗಳಲ್ಲಿ ಬ್ಲ್ಯಾಕ್ ಕಲರಲ್ಲಿ ಬರೆಯೋಕ್ಕೆ ಹೇಳ್ತಾರೆ. ಇದು ಒಳ್ಳೆಯ ವಿಧಾನವೇ, ಆದರೆ ನಮ್ಮ ಮನಸ್ಸಿಗೆ ನಾನು ನಿಮ್ಗೆ ಆಗಲೇ ಹೇಳಿದೆ ಒಂದಷ್ಟು ವೈಶಿಷ್ಟ್ಯತೆ ಇದೆ, ಅದಕ್ಕೆ ವಿಶೇಷ ಗುಣಗಳಿವೆ. ನಮ್ಮ ಮೈಂಡು ಯಾವುದನ್ನು ಗ್ರಾಸ್ಪ್ ಮಾಡುತ್ತೆ ಅಂದರೆ ಯಾವುದು ಕಲರ್ಫುಲ್ ಆಗಿರುತ್ತೋ ಅದನ್ನು ಬೇಗ ಗ್ರಾಸ್ಪ್ ಮಾಡ್ಕೊಳ್ಳಿ. ಈಗ ಉದಾಹರಣೆಗೆ ನೀವು ದಾರಿಲಿ ಹೋಗ್ತಿರ್ತೀರಾ, ಎಲ್ಲರೂ ಒಂದೇ ಥರ ಬಟ್ಟೆ ಹಾಕೊಂಡು ಬರ್ತಿದ್ದಾರೆ, ಬಟ್ ಯಾರೋ ಸ್ಪೆಷಲ್ಲಾಗಿ ಬಟ್ಟೆ ಹಾಕ್ಕೊಂಡಿದ್ದಾರಂದರೆ ನಮ್ಮ ಗಮನ ಆಟೋಮೆಟಿಕಲಿ ಅವ್ರ ಮೇಲೆ ಹೋಗುತ್ತೆ. ಹಾಗೆ ನೋಟ್ಸನ್ನು ಪ್ರಿಪೇರ್ ಮಾಡ್ಕೋಬೇಕಾದ್ರೆ ನೀವು ಬ್ಲೂ ಅಥವಾ ಬ್ಲ್ಯಾಕ್ ಇಂಕೆಲ್ಲ ಬಳಸಿರ್ತೀರಾ, ಓಕೆ, ನಿಮ್ಮ ಶಾಲೆ ಕಾಲೇಜಲ್ಲಿ ರಿಸ್ಟ್ರಿಕ್ಟ್ ಮಾಡಿರ್ತಾರೆ, ಬಟ್ ಹೈಲೈಟರ್ ಮಾರ್ಕರ್ಗಳನ್ನು ತೆಗೆದುಕೊಂಡು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಗೆ ಒಂದು ಬಣ್ಣ, ಅದಕ್ಕಿಂತ ಕಡಿಮೆ ಇಂಪಾರ್ಟೆನ್ಸ್ ಇರುವ ಪಾಯಿಂಟ್ಗಳಿಗೆ ಇನ್ನೊಂದು ಬಣ್ಣ, ಅಥವಾ ಸಾಧಾರಣ ಟೆಕ್ಸ್ಟ್ಗೆ ಬೇರೆ ಥರದ ಬಣ್ಣ. ಈ ಮಾರ್ಕರ್ಸ್ಗಳನ್ನು ಬಳಸಿ ಟೆಕ್ಸ್ಟನ್ನು ಡಿವೈಡ್ ಮಾಡಿದಾಗ ನೀವು ಪೇಪರ್ ನೋಡಿದ್ರೆ ಸಾಕು, ನಿಮ್ಮ ಮೈಂಡ್ ಅದನ್ನು ಗ್ರಾಸ್ಪ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಅಂದರೆ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಇದು ಅದಕ್ಕಿಂತ ಕಡಿಮೆ ಪ್ರಿಯಾರಿಟಿ ಇದೆ, ಮೈಂಡ್ ಸೆಗ್ರಿಗೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಈ ಥರ ಮಾರ್ಕರ್ಗಳನ್ನು ಯೂಸ್ ಮಾಡಿ ನೋಟ್ಸ್ ತಯಾರಿ ಮಾಡ್ಕೊಳ್ಳೋದ್ರಿಂದ ಓದುವ ದೃಷ್ಟಿಯಿಂದನೂ ಸಹ ಸಾಕಷ್ಟು ಪರಿಣಾಮವನ್ನು ಮನಸ್ಸಿನ ಮೇಲೆ ಬೀರುತ್ತೆ. ಮತ್ತೆ ಎಕ್ಸಾಮ್ ಟೈಮಲ್ಲೂ ಇದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ನಮಗೆ, ಅದು ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸು ಆ ಪೇಜ್ ಓಪನ್ ಆದಾಗ ಆ ಅಂಶವನ್ನು ಗಮನಿಸದೆ ಮುಂದಕ್ಕೆ ಹೋಗಲ್ಲ. ಹೌದು. ಸೊ ಇದು ಒಂದು ಇದು. ಎರಡನೇದು, ಸಾಧ್ಯ ಆದಷ್ಟು ಮಟ್ಟಿಗೆ ಹ್ಯಾಂಡ್ ರೈಟಿಂಗನ್ನು ಚೆನ್ನಾಗಿ ಬರೀಬೇಕು. ಸೊ ಏನಾಗುತ್ತೆ, ಚೆನ್ನಾಗಿ ಇರುವಂಥ ಹ್ಯಾಂಡ್ ರೈಟಿಂಗ್ ಇದ್ದಾಗ ಮನಸ್ಸು ಅದನ್ನು ಗ್ರಹಿಸೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಲೆಜಿಬಲ್ ಆಗಿಲ್ಲ ಅಂದರೆ ಓದೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ, ಸೊ ಹ್ಯಾಂಡ್ ರೈಟಿಂಗ್ ಏನಾಗುತ್ತೆ, ಮನಸ್ಸು ಏನಾಗುತ್ತೆ ಅದ್ರ ಮೇಲೆ ಗ್ರಹಿಸೋದಕ್ಕೆ ಕಡಿಮೆ ಆಗುತ್ತೆ. ಸಪೋಸ್ ನಿಮ್ಮ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಅಂತ ಹೇಳಿದ್ರೆ ವರಿ ಮಾಡೋ ಅವಶ್ಯಕತೆ ಇಲ್ಲ, ಇವತ್ತು ಸಾಕಷ್ಟು ವಿಧಾನಗಳು ಬಂದಿದೆ. ಯಾವುದೇ ವಿದ್ಯಾರ್ಥಿ ತನ್ನ ಹ್ಯಾಂಡ್ ರೈಟಿಂಗ್ ಬರವಣಿಗೆಯನ್ನು ಇಂಪ್ರೂವ್ ಮಾಡ್ಕೋಬೋದು, ಸಾಕಷ್ಟು ಕೋರ್ಸ್ಗಳಿದೆ, ಆ ಕೋರ್ಸ್ಗಳನ್ನು ತೆಗೆದುಕೊಂಡು ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ ಮಾಡ್ಕೋಬೋದು. ರವಿ ಸರ್, ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ, ವಿದ್ಯಾರ್ಥಿಗಳು ಎಷ್ಟು ಹೊತ್ತು ನಿದ್ದೆ ಮಾಡಬೇಕು ಮತ್ತು ಅವರ ಆಹಾರ ಸೇವನೆ ಹೇಗಿರಬೇಕು? ಯಾಕಂದರೆ ಬೆಳೆಯೋ ವಯಸ್ಸು ಪಾಪ ಮಕ್ಕಳಿಗೆ, ಅವರ ಆಹಾರ ಸೇವನೆ ಹೇಗಿರಬೇಕು, ನಿದ್ದೆ ಎಷ್ಟಿರಬೇಕು? ಯಾವುದೇ ವಿದ್ಯಾರ್ಥಿಗೆ 7 ಗಂಟೆಗಳ ಕಂಟಿನ್ಯೂಯಸ್ ನಿದ್ದೆ ಬೇಕು, ಅದರ ಡೀಪ್ ಸ್ಲೀಪ್ ಬೇಕು, 7 ಗಂಟೆಯ ಡೀಪ್ ಸ್ಲೀಪ್ ಬೇಕು. ಬಟ್ ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಇಲ್ಲ, ರಾತ್ರಿ 11 ಗಂಟೆ ತನಕನೇ ಓದಬೇಕು, ಬೆಳಗ್ಗೆ 5 ಗಂಟೆಗೆ ಹೇಳಬೇಕು, ರಿಸ್ಟ್ರಿಕ್ಷನ್ ಇಲ್ಲ. ಮಗು ಬೇಗ ಮಲ್ಕೋತಿದೆ ಅಂತ ಹೇಳಿದ್ರೆ ಬೇಗ ಎಳಿಸ್ಬೋದು, 7 ಗಂಟೆಯ ಡೀಪ್ ಸ್ಲೀಪ್ ಬೇಕೇ ಬೇಕು. ಇನ್ ಬಿಟ್ವೀನ್ ಓದುವ ಮಧ್ಯದಲ್ಲಿ ನಿದ್ದೆ ಬಂದರೆ ನನ್ನ ರಿಕ್ವೆಸ್ಟ್ ಇದು ಪೋಷಕರಿಗೆ, ದಯವಿಟ್ಟು ನಿಮ್ಮ ಮಕ್ಕಳಿಗೆ 10ರಿಂದ 15 ನಿಮಿಷ ಮಲ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ಯಾಕೆಂತ ಹೇಳಿದ್ರೆ ದೈಹಿಕವಾಗಿ ಕೆಲಸ ಮಾಡೋದಕ್ಕೂ ಮಾನಸಿಕವಾಗಿ ಕೆಲಸ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಮಕ್ಕಳು ಮಾನಸಿಕವಾಗಿ ಜಾಸ್ತಿ ಕೆಲಸ ಮಾಡ್ತಾರೆ, ಜೊತೆಗೆ ದೈಹಿಕವಾಗಿಯೂ ಶ್ರಮವನ್ನು ಹಾಕಿರ್ತಾರೆ. ಸೊ ಅವರು ದೈಹಿಕವಾಗಿ ಮಾನಸಿಕವಾಗಿ ಅವರು ಶ್ರಮವನ್ನು ಹಾಕೋದ್ರಿಂದ ಓದುವ ಮಧ್ಯದಲ್ಲಿ ತೂಕಡಿಕೆ ಬಂದರೆ ಅಥವಾ ನಿದ್ದೆ ಮಾಡೋದ್ರೆ ದಯವಿಟ್ಟು ಯಾರೂ ಒತ್ತಡ ಹಾಕ್ಬಿಡಿ ಮಕ್ಕಳನ್ನ, ಒಂದು 5ರಿಂದ 10 ನಿಮಿಷ ಅವರು ಮಲ್ಕೊಳ್ಳಿ. ಸೊ ಅದು ಒಳ್ಳೆಯದಾಗುತ್ತೆ. ಮತ್ತು ಆಹಾರ ಕ್ರಮದ ಬಗ್ಗೆ ಮಾತಾಡೋದಾದರೆ ಎಕ್ಸಾಮಿನೇಷನ್ ಟೈಮಲ್ಲಿ ಎಸ್ಪೆಷಲಿ ಇನ್ನೊಂದು 2-3 ತಿಂಗಳಿದೆ ಅಂತ ಹೇಳಿದ್ರೆ ಬಹಳ ಸುಲಭವಾಗಿ ಏನೋ ಡೈಜೆಸ್ಟ್ ಆಗುವಂಥ ಆಹಾರಗಳನ್ನು ಬಳಸಬೇಕು ವಿದ್ಯಾರ್ಥಿಗಳು ಎಕ್ಸಾಮಿನೇಷನ್ ಟೈಮಲ್ಲಿ. ಭಾಳ ಅವ್ರಿಗೆ ಯಾವುದು ಡೈಜೆಸ್ಟ್ ಆಗುತ್ತೆ ಅಂತ ಅನಿಸುತ್ತೆ ಅದು, ಎಸ್ಪೆಷಲಿ ಜಂಕ್ ಫುಡ್ಸನ್ನು ಅವಾಯ್ಡ್ ಮಾಡಬೇಕು ಎಕ್ಸಾಮಿನೇಷನ್ ಟೈಮಲ್ಲಿ. ಸೊ ವರ್ಷದ ಮಿಕ್ಕಿದ ಸಮಯದಲ್ಲಿ ಓಕೆ, ಬಟ್ ಎಕ್ಸಾಮಿನೇಷನ್ ಹತ್ರ ಬರ್ತಿದೆ ಅಂತ ಹೇಳಿದಾಗ ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕಾಗುತ್ತೆ, ಮತ್ತು ಭಾಳ ಈಸಿಯಾಗಿ ಡೈಜೆಸ್ಟ್ ಮಾಡ್ಕೊಳ್ಳೋವಂಥ ಫುಡ್ಸ್ಗಳನ್ನು ತೊಗೋಬೇಕಾಗುತ್ತೆ. ಮತ್ತು ಪ್ರೋಟೀನ್ಸು ವಿಟಮಿನ್ಸು ಇರುವಂಥ ಯಾರು ನ್ಯೂಟ್ರಿಷನ್ಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಹೇಳ್ತಾರೆ ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್ಗಳು ತರಕಾರಿಗಳು ಸೊಪ್ಪು ಈ ಥರದನ್ನು ಬಳಸೋದ್ರಿಂದ ಮೆದುಳಿಗೂ ಸಹ ಅದು ಸಾಕಷ್ಟು ಸಪೋರ್ಟನ್ನು ಕೊಡುತ್ತೆ. ರವಿ ಸರ್, ಕಡೆಯ ಒಂದು ಪ್ರಶ್ನೆ, ಮಕ್ಕಳಿಗೆ ಲೀಜರ್ ಟೈಮ್ ಅಂತ ಇರುತ್ತೆ, ಬಿಡುವಿನ ಸಮಯ, ಅದನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ಳೋದು?
ನೋಡಿ, ಇದು ಲೀಜರ್ ಟೈಮ್ ಮ್ಯಾನೇಜ್ಮೆಂಟ್ ಅಥವಾ ಮಕ್ಕಳಿಗೆ ಬಹಳ ಮುಖ್ಯ. ಪೋಷಕರಲ್ಲಿ ಏನು ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ನನ್ನ ಮಗು ಓದ್ತಿದೆ ಅಂತ ಹೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಆಟ ಆಡ್ಲಿಕ್ಕೆ ಬಿಡಲ್ಲ. ನೋಡಿ, ನಮ್ಮ ಮೈಂಡ್ ಅಲ್ಲಿ ಎರಡು ಪಾರ್ಟ್ ಇದೆ, ಒಂದು ಲೆಫ್ಟ್ ಬ್ರೈನ್, ಇನ್ನೊಂದು ರೈಟ್ ಬ್ರೈನ್. ಲೆಫ್ಟ್ ಬ್ರೈನ್ ನೀವು ಕಂಟಿನ್ಯೂಸ್ ಆಗಿ ಓದಿಸಿದ್ರೆ ಲೆಫ್ಟ್ ಬ್ರೈನ್ ತುಂಬಾ ಆಕ್ಟಿವೇಟ್ ಆಗುತ್ತೆ. ಮಗು ಆಟಾಡ್ತಿಲ್ಲ, ಲೀಜರ್ ಟೈಮಲ್ಲಿ ಆಟಾಡ್ತಿಲ್ಲ ಅಥವಾ ಇನ್ನೇನೋ ಅಭ್ಯಾಸ ಮಾಡ್ತಿಲ್ಲ ಅಂದಾಗ ರೈಟ್ ಬ್ರೈನ್ ಆಕ್ಟಿವೇಟ್ ಆಗೋದು ಕಡಿಮೆ ಆಗುತ್ತೆ. ಒಬ್ಬ ವಿದ್ಯಾರ್ಥಿ ಸಕ್ಸಸ್ಫುಲ್ ಆಗಬೇಕು ಅಂದರೆ ಸಮನ್ವಯ ಬೇಕು, ರೈಟ್ ಮತ್ತು ಲೆಫ್ಟ್ ಬ್ರೈನ್ ನಡುವೆ ಸಮನ್ವಯ ಬೇಕು. ಆ ಸಮನ್ವಯ ಬೇಕು ಅಂದರೆ ಲೀಜರ್ ಟೈಮಲ್ಲಿ ಮಗುವಿಗೆ ಉಲ್ಲಾಸ ಕೊಡುವಂಥ ಯಾವುದಾದರೂ ಕೋ ಕರಿಕ್ಯುಲರ್ ಆಕ್ಟಿವಿಟೀಸಲ್ಲಿ ಮಗು ಪಾಲ್ಗೊಳ್ಳಲೇಬೇಕು. ಅದು ಸಂಗೀತ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಅಥವಾ ಮಗುವಿಗೆ ಮನಸ್ಸಿಗೆ ಮತ್ತು ದೇಹಕ್ಕೆ ಕೆಲಸವನ್ನು ಕೊಡುವಂಥ ಯಾವುದಾದ್ರೂ ಕೆಲಸ ಮಾಡಿದಾಗ ಅವರ ರೈಟ್ ಬ್ರೈನ್ ಕೂಡ ಆಕ್ಟಿವೇಟ್ ಆಗುತ್ತೆ. ಅಫ್ಕೋರ್ಸ್ ಓದಬೇಕಾದ್ರೆ ಲೆಫ್ಟ್ ಬ್ರೈನ್ ಆಕ್ಟಿವೇಟ್ ಆಗ್ತಿರುತ್ತೆ. ಸೊ ರೈಟ್ ಬ್ರೈನ್, ಲಾಜಿಕಲ್ ಬ್ರೈನ್, ಎಮೋಷನಲ್ ಬ್ರೈನ್ ಎರಡು ಕೋಆರ್ಡಿನೇಟ್ ಆದರೆ ಮಾತ್ರ ಒಬ್ಬ ವಿದ್ಯಾರ್ಥಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆದ್ದರಿಂದ ಪೋಷಕರು ಮಗುವಿಗೆ ಕರಿಕ್ಯುಲರ್ ಆಕ್ಟಿವಿಟಿ ಜೊತೆಗೆ ಕೋ ಕರಿಕ್ಯುಲರ್ ಆಕ್ಟಿವಿಟಿಯನ್ನು ಪ್ರಮೋಟ್ ಮಾಡೋದು ಲೀಸರ್ ಟೈಮಲ್ಲಿ ಭಾಳ ಒಳ್ಳೆಯ ಅಭ್ಯಾಸ ಆಗುತ್ತೆ. ರವಿ ಸರ್, ಇಷ್ಟು ಹೊತ್ತು ಓದಿನ ವೈಜ್ಞಾನಿಕ ಸಲಹೆಗಳ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಬಹಳ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ. ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ವೀಕ್ಷಕರೇ, ಇದಾಗಿತ್ತು ವಿಕಸನ ವಿಶೇಷ ಕಾರ್ಯಕ್ರಮ. ಮುಂದಿನ ವಾರದಲ್ಲಿ ಮತ್ತಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ. ಸೈನಿಂಗ್ ಆಫ್, ಡಾಕ್ಟರ್ ಸುಮಾರಾಣಿ ಶಂಭು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ.